ಭಗವದ್ಗೀತೆಯ 12ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ತನ್ನ ಅನುಗ್ರಹ ಆಗಬೇಕಾದರೆ ತನ್ನನ್ನು ಬಂದು ಸೇರಬೇಕಾದರೆ ಏನು ಒಬ್ಬ ವ್ಯಕ್ತಿಯಲ್ಲಿ ಇರಬೇಕಾದಂತಹ ಗುಣಗಳು ಅದನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಮುಖ್ಯವಾಗಿ ಇದು ನಮ್ಮ ನಡವಳಿಕೆಯನ್ನು ಕುರಿತು ಕೃಷ್ಣ ಹೇಳ್ತಾ ಇರುವಂಥದ್ದು. ಅಂದರೆ ನಮ್ಮ ಹೊರಗಿನ ನಡೆ ಹಾಗೆ ಮನಸ್ಸಿನ ನಡೆ ಅದನ್ನು ಕುರಿತು ಹೇಳ್ತಾ ಇರುವಂಥದ್ದು ಕೃಷ್ಣ. ಅದರಲ್ಲಿ ಕೃಷ್ಣ ಹೇಳ್ತಾನೆ, ಅದ್ವೇಷ್ಟ ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಜಯ ಹರ್ಷಾಮರ್ಷ ಭಯೋದ್ವೇಗೈರ್ ಮುಕ್ತೋ ಯ ಸಚ ಮೇ ಪ್ರಿಯ. ನಿಜವಾಗಿಯೂ ಕೂಡ ಒಬ್ಬ ವ್ಯಕ್ತಿ ದೇವರ ಅನುಗ್ರಹವನ್ನು ಪಡಿಬೇಕು ಅಂತ ಹೇಳಿದರೆ ಯಾವ ರೀತಿ ಇರಬೇಕು ಅಂದರೆ, ಕೇವಲ ಹೊರಗಿನ ನಮ್ಮ ಪೂಜೆ ಪುನಸ್ಕಾರ ಜಪ ತಪ ಮಂತ್ರ ಇಷ್ಟೇ ಸಾಕಾಗುವುದಿಲ್ಲ. ಇದರೊಟ್ಟಿಗೆ ಇವೆಲ್ಲವೂ ನಮಗೆ ಫಲಿಸಬೇಕು ಅಂತ ಹೇಳಿದರೆ ಮುಖ್ಯವಾಗಿ ನಮ್ಮ ನಡವಳಿಕೆ ಚೆನ್ನಾಗಿರಬೇಕು, ನಮ್ಮ ಮನಸ್ಸು ಚೆನ್ನಾಗಿರಬೇಕು. ಅದನ್ನು ಇಲ್ಲಿ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಯಸ್ಮಾನ್ನೋ ದ್ವಿಜತೆ ಲೋಕ ಅಂದರೆ ನಿಜವಾಗಿಯೂ ನಾವು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ನಮ್ಮನ್ನು ಕಂಡರೆ ಯಾರು ಹೆದರುವಂತೆ ಇರಬಾರ್ದು ಅಂತ ಹೇಳಿದ್ರು. ಯಾರು ನಮ್ಮನ್ನು ಕಂಡರೆ ಹೆದರಬಾರ್ದು, ಆ ರೀತಿ ನಾವು ಬದುಕಬೇಕಂತೆ. ಅಂದರೆ ಎಲ್ಲರೂ ಕೂಡ ಅಯ್ಯೋ ಇವ್ರು ಬರಲಪ್ಪ ಬರಲಿ ಇವ್ರು ಇರಲಿ ಆ ರೀತಿ ಇರಬೇಕೇ ಹೊರತು ಅಯ್ಯೋ ಇವ್ರು ಬಂದ್ರಾ ಇವ್ರು ಯಾಕಪ್ಪ ಬಂದ್ರಿ ಇವರು ಇವ್ರು ಬಂದರೆ ಇನ್ನು ನಮಗೆ ತಲೆನೋವು ಶುರುವಾಯಿತು ಅಂದರೆ ಈ ರೀತಿ ಇರಬಾರದು. ಅಂದರೆ ಇನ್ನೊಬ್ಬರಿಗೆ ನಾವು ನೋವನ್ನು ಉಂಟು ಮಾಡುವಂತೆ ಇರಬಾರ್ದು, ಮತ್ತು ಎಲ್ಲರೂ ನಮ್ಮನ್ನು ಬಯಸುವಂತೆ ಇರಬೇಕು. ಅದಕ್ಕೆ ಕೃಷ್ಣ ಹೇಳ್ತಾ ಇರುವಂಥದ್ದು, ಯಸ್ಮಾನ್ನೋ ದ್ವಿಜತೆ ಲೋಕ, ನಮ್ಮನ್ನು ಕಂಡರೆ ಇನ್ನೊಬ್ಬರು ಉದ್ವೇಗಕ್ಕೆ ಒಳಗಾಗಬಾರ್ದು, ಯಾಕೆ ಬಂದರು ಅಂತ ಹೇಳಬಾರ್ದು, ಆ ರೀತಿ ನಾವು ಬದುಕಬೇಕು ಅಂತ. ಇಲ್ಲಿ ಇನ್ನೊಂದೇನು ಅಂತ ಹೇಳಿದರೆ, ಇದನ್ನು ನೋಡಿದರೆ ಹಾಗಿದ್ರೆ ನಾವು ಜಗತ್ತಿನಲ್ಲಿ ಬಹಳ ಪಾಪದ ವ್ಯಕ್ತಿಗಳಾಗಿ ಅಂದರೆ ಬಹಳ ನಾವು ಸೌಮ್ಯದ ವ್ಯಕ್ತಿಗಳಾಗಿ ಬದುಕಬೇಕು. ಆ ರೀತಿ ಇರಬೇಕು ಅಂತ ಹೇಳಿದ್ರೆ ನಾವು ಯಾವತ್ತೂ ಕೋಪವನ್ನು ಮಾಡಿಕೊಳ್ಬಾರ್ದು, ಯಾರಿಗೆ ಬೈಲೂಬಾರ್ದು, ಯಾರು ಏನು ನಮಗೆ ಬೈದರೂ ಕೂಡ ನಾವು ಸುಮ್ಮನಿರಬೇಕು, ಯಾರಿಗೆ ವಿರುದ್ಧವಾಗಿ ಏನೂ ಮಾಡಲಿಕ್ಕೆ ಹೋಗಬಾರ್ದು, ಆ ರೀತಿ ನಾವಿರಬೇಕು ಅಂತ ಕಾಣಿಸ್ತದೆ. ಹಾಗಿಲ್ಲಿ ಹೇಳ್ತಾ ಇರುವಂತಹದ್ದಲ್ಲ ಕೃಷ್ಣ. ಅಂದರೆ ನೀನು ತುಂಬ ಪಾಪದ ಸ್ವಭಾವದವನು ಸೌಮ್ಯದ ಸ್ವಭಾವದವನಾಗಿರು ಅಂತ ಹೇಳ್ತಾ ಇರುವುದಲ್ಲ. ಮತ್ತೇನೆಂದರೆ ಯಾವಾಗ ನಾವು ಸೌಮ್ಯ ಸ್ವಭಾವದವರಾಗಿರಬೇಕು ಅವಾಗಿರಬೇಕು. ಯಾವಾಗ ನಾವು ಸ್ವಲ್ಪ ಈ ಕ್ರೂರ ಸ್ವಭಾವವನ್ನು ತೋರಿಸ್ಬೇಕು ಅವಾಗ ತೋರಿಸ್ಬೇಕು. ಯಾವಾಗ ಅಂದರೆ ಸಜ್ಜನರ ಹಿತಕ್ಕೋಸ್ಕರ, ಸಜ್ಜನರಿಗೆ ಒಳ್ಳೆಯದಾಗ್ತದ ಆ ಸಂದರ್ಭದಲ್ಲಿ ನಾವು ಸೌಮ್ಯವಾಗಿರಬೇಕು. ಸಜ್ಜನರಿಗೆ ಒಳ್ಳೆಯದಾಗ್ತದ ಆಗ ಸ್ವಲ್ಪ ಕೋಪ ಮಾಡಿಕೊಂಡ್ರೂ ತೊಂದರೆ ಇಲ್ಲ. ಅಂದರೆ ನೋಡಿ, ಹೀಗೆ ನಿಜವಾಗಿಯೂ ಕೂಡ ಸಜ್ಜನರು ನಮ್ಮನ್ನು ಬಯಸುವಂತಿರಬೇಕು. ನಮ್ಮನ್ನು ಕಂಡು ಬರೀ ಮನುಷ್ಯರು ಮಾತ್ರ ಹೆದರಬಾರ್ದಲ್ಲ, ಅಷ್ಟೇ ಅಲ್ಲ, ಮತ್ತು ಪಶು ಪ್ರಾಣಿ ಗಿಡ ಮರ ಇದ್ಯಾವುದು ನಮ್ಮನ್ನು ಕಂಡರೆ ಹೆದರಬಾರ್ದು, ಮತ್ತು ನಮ್ಮನ್ನು ಪ್ರೀತಿಸಬೇಕು, ಆ ರೀತಿ ನಾವಿರಬೇಕು. ಇದಕ್ಕೆ ಉದಾಹರಣೆ ಅಂತ ಹೇಳಿದರೆ ರಾಮಾಯಣದಲ್ಲಿ ಹೇಳಿದ್ರು, ರಾಮಚಂದ್ರ ಕಾಡಿಗೆ ತಾನು ಹೊರಡ್ತಾನಂತೆ. ಕಾಡಿಗೆ ಹೊರಟ್ರೆ ಇಡೀ ಕಾಡಿನಲ್ಲಿರುವ ಮರಗಳೆಲ್ಲ ಹೂವಿನಿಂದ ತಾನು ಕಂಗೊಳಿಸ್ತಾ ಇರ್ತದಂತೆ, ಹಣ್ಣಿನಿಂದ ಬಾಗಿರ್ತದಂತೆ. ಅಂದರೆ ರಾಮನಿಗೆ ಸ್ವಾಗತ ಮಾಡಲಿಕ್ಕೋಸ್ಕರ, ರಾಮನನ್ನು ಸ್ವಾಗತ ಮಾಡಲಿಕ್ಕೋಸ್ಕರ ಕಾಡು ಆ ರೀತಿ ಸಜ್ಜಾಗಿರ್ತದೆ. ಪ್ರಾಣಿಗಳು ಅತ್ತಿಂದಿತ್ತ ಓಡಾಡ್ತಾ ಇರ್ತಾವಂತೆ. ಅಂತೇಳಿದರೆ ಮನೆಗೆ ಅತಿಥಿಗಳು ಬಂದ ಸಂಭ್ರಮದಂತೆ, ಹಾವುಗಳು ಅತ್ತಿಂದಿತ್ತ ಓಡಾಡ್ತಾ ಇದೆಯಂತೆ. ಯಾಕಂದರೆ ಅವುಗಳಿಗೂ ಒಂದು ಸಂತೋಷ, ಯಾಕಂದರೆ ರಾಮಚಂದ್ರ ಬರ್ತಾ ಇದ್ದಾನೆ ಅಂತ. ಅಂದರೆ ರಾಮಚಂದ್ರ ಬರೀ ಜನರಿಗೆ ಮಾತ್ರ ಅಲ್ಲ, ಮತ್ತು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಮರ ಗಿಡಗಳಿಗೆ ಅವುಗಳಿಗೂ ಕೂಡ ಬೇಕಾದವನಾಗಿದ್ದ. ಅಂದರೆ ಆ ರೀತಿ ಇರಬೇಕಂತೆ ನಾವು ಬಯಸುವವರು. ಅದೇ ರಾಮಚಂದ್ರನನ್ನು ಕಾಡಿನಲ್ಲಿ ಬಿಟ್ಟು ಸುಮಂತ್ರ ತಾನು ರಥವನ್ನು ವಾಪಸ್ ಬರೀ ರಥವನ್ನು ತರ್ತಾ ಇದ್ದರೆ ಇದೇ ಮರಗಿಡಗಳು ತಾವು ಹೂವಿನಿಂದ ಬಾಡಿದ್ವಂತೆ, ಬಾಡಿದ ಹೂವುಳ್ಳವುಗಳಾಗಿದ್ವಂತೆ, ಹಣ್ಣೆಲ್ಲ ಕೆಳಗೆ ಬಿದ್ದಿತ್ತಂತೆ, ಯಾವ ಪ್ರಾಣಿಗಳೂ ಓಡಾಡ್ತಾ ಇರಲಿಲ್ವಂತೆ, ಯಾವ ಪಕ್ಷಿಗಳ ಕಲರವೂ ಕೇಳುತ್ತಾ ಇರಲಿಲ್ವಂತೆ. ಯಾಕಂದರೆ ಅಯ್ಯೋ ರಾಮಚಂದ್ರ ಕಾಡಿಗೆ ಹೋಗ್ಬಿಟ್ನಲ್ವಾ, ನಮ್ಮನ್ನು ಬಿಟ್ಟು ಹೋದ್ನಲ್ವಾ ಅಂತ ಬೇಜಾರು. ನೋಡಿ, ಈ ರೀತಿ ಇರಬೇಕು. ಅಷ್ಟು ಮಾತ್ರ ಅಲ್ಲ, ಲೋಕ ಅನ್ನೋ ದ್ವಿಜತೆ ಜಯ, ಲೋಕ ನಮಗೆ ಹೆದರಬಾರ್ದು, ನಾವು ಲೋಕಕ್ಕೆ ಹೆದರಬಾರ್ದು. ಅಂದರೆ ನಾವು ಇನ್ನೊಬ್ಬರಿಗೆ ಹೆದರಬಾರ್ದು, ಇದು ಒಂದಕ್ಕೊಂದಕ್ಕೆ ಸಂಬಂಧ ಇರುವಂಥದ್ದು. ಒಂದೊಮ್ಮೆ ನಾವು ಜಗತ್ತಿಗೆ ಹೆದರಲಿಲ್ವಾ, ಜಗತ್ತು ನಮಗೆ ಹೆದರುವುದಿಲ್ಲ. ನಾವು ಜಗತ್ತಿಗೆ ಹೆದರಿದ್ವಾ, ಜಗತ್ತು ನಮಗೆ ಹೆದರುತ್ತದೆ.
ನೋಡಿ, ಇದು ವಿಚಿತ್ರವಾಗಿರುವಂಥದ್ದು. ಉದಾಹರಣೆಗೆ ಇವಾಗ ಒಂದು ಹಾವು ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಹಾವು ಹೋಗ್ತಾ ಇರಬೇಕಾದ್ರೆ ನೀವು ನಿಂತಲ್ಲೇ ನಿಂತಿರಿ, ಅವಾಗ ಹಾವು ಹೆದರ್ಕೊಳ್ಳೋದಿಲ್ಲ. ಯಾಕಂದರೆ ನೀವು ಹೆದರ್ತಾ ಇಲ್ಲ. ನೀವು ಹಾವಿಗೆ ಹೆದರ್ತಾ ಇಲ್ಲ ಅಂದರೆ ಹಾವು ನಿಮಗೆ ಹೆದರಲ್ಲ, ಅದರ ಪಾಡಿಗೆ ಅದು ಹೋಗ್ತದೆ. ಅದೇ ಯಾವಾಗ ಹಾವು ಬಂದ ಕೂಡಲೇ ನೀವು ಹಾವು ಬಂತು ಅಂತ ಆ ಕಡೆ ಈ ಕಡೆ ನಾವು ಕುಣಿದಾಡಿದ್ರಿ, ಕೂಡಲೇ ಹಾವಿಗೆ ಭಯ ಆಯಿತು. ಅಂದರೆ ಹಾವನ್ನು ಕಂಡು ನನಗೆ ಭಯ ಆಯಿತು, ಭಯ ಆಗಿ ನಾನು ಕುಣಿದೆ, ಅದನ್ನು ನೋಡಿ ಹಾವಿಗೆ ಭಯ ಆಯಿತು, ಅದು ಕೂಡ ತಾನೇ ಹೆಡೆ ಎತ್ತಿತು. ನೋಡಿ, ಹೀಗೆ ನಾನು ಭಯಗೊಂಡ್ರೆ ಜಗತ್ತು ಭಯಗೊಳ್ತದೆ, ಜಗತ್ತು ಭಯಗೊಂಡ್ರೆ ನಾನು ಭಯಗೊಳ್ತೇನೆ. ಇದು ಪರಸ್ಪರವಾಗಿರುವಂಥದ್ದು. ಅದಕ್ಕೋಸ್ಕರ ಮೊದಲು ನಾವು ಭಯ ಪಡಬಾರದು, ಜಗತ್ತಿಗೆ ಭಯ ಪಡಬಾರದು. ಆಗ ಜಗತ್ತು ನಮ್ಮನ್ನು ಕಂಡರೆ ಭಯ ಪಡೋಲ್ಲ. ಇದನ್ನು ಇಲ್ಲಿ ಬಹಳ ಸ್ಪಷ್ಟವಾಗಿ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಯಾಕೆ ಭಯ ಪಡಬಾರದು? ಇವಾಗ ಸಿಂಹ ಒಂದು ಎದುರಿಗೆ ಬಂದಾಗ ಭಯ ಆಗುವುದಿಲ್ವಾ? ವಿಷಪೂರಿತವಾದ ಹಾವು ಎದುರಿಗೆ ಬಂದಾಗ ಭಯ ಆಗುವುದಿಲ್ವಾ? ಉದ್ವೇಗ ಉಂಟಾಗುವುದಿಲ್ವಾ ಅಂತ ಹೇಳಿದರೆ, ಅದಕ್ಕೆ ಕೃಷ್ಣ ಹೇಳ್ತಾ ಇರುವಂಥದ್ದು, ನನ್ನ ಭಕ್ತನಾದವನು ಯಾವತ್ತೂ ಯಾವ ಸಂದರ್ಭದಲ್ಲೂ ಕೂಡ ಉದ್ವೇಗಕ್ಕೆ ಟೆನ್ಷನ್ಗೆ ಒಳಗಾಗುವುದಿಲ್ಲ. ಕಾರಣ ಏನು ಅಂತ ಹೇಳಿದರೆ, ಅವನು ನನ್ನನ್ನು ನಂಬಿದ್ದಾನೆ. ಭಕ್ತಿ ಇರುವುದೇ ಇಲ್ಲಿ. ಭಕ್ತಿ ಎನ್ನುವಂಥದ್ದು ಬಾಯಲ್ಲಿರುವುದಲ್ಲ, ಭಕ್ತಿ ಎನ್ನುವಂಥದ್ದು ಮನಸ್ಸಿನ ನಂಬಿಕೆಯಲ್ಲಿರುವುದದು. ಅಂದರೆ ದೇವರ ಮೇಲೆ ನಮಗಿರುವ ನಂಬಿಕೆಯಲ್ಲಿರುವಂಥದ್ದು. ಏನು ನಂಬಿಕೆ ಅಂದರೆ, ರಕ್ಷತೀತ್ಯೇವ ವಿಶ್ವಾಸ, ದೇವರು ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ. ಯಾವತ್ತೂ ದೇವರು ನನ್ನನ್ನು ಕೈಬಿಡುವುದಿಲ್ಲ, ಎಂಥ ಸಂದರ್ಭದಲ್ಲೂ ದೇವರು ಕೈಬಿಡೋಲ್ಲ. ನೋಡಿ, ಈ ನಂಬಿಕೆ ನಮ್ಮಲ್ಲಿ ಯಾವತ್ತೂ ಇರಬೇಕಾದದ್ದು. ಈ ನಂಬಿಕೆ ಇದ್ದಾಗ ಖಂಡಿತವಾಗಿಯೂ ಕೂಡ ದೇವರು ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ. ಹೇಗೆ ರಕ್ಷಣೆ ಮಾಡ್ತಾನೆ ಅದು ಅವನಿಗೆ ಗೊತ್ತು, ಆದರೆ ಅವನು ಏನು ಮಾಡ್ತಾನೆ ಅದೆಲ್ಲ ನಮಗೆ ರಕ್ಷಣೆ ಇದೆ. ಈ ನಂಬಿಕೆ ಇರಬೇಕಾದದ್ದು ಯಾವತ್ತು, ಆವಾಗ ನಾವು ಯಾರಿಗೂ ಹೆದರಲಿಕ್ಕೆ ಹೋಗುವುದಿಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ನಾವು ಪುರಂದರದಾಸರ ಪದ್ಯದಲ್ಲಿ ಕೇಳಬಹುದು. ಆರು ಒಲಿದರೇನು ನಮಗಿನ್ನಾರು ಮುನಿದರೇನು, ಕ್ಷೀರಸಾಗರ ಶಯನ ಮುಕುಂದನ ಸೇರಿದಂತ ಹರಿದಾಸರಿಗೆ ಯಾರು ಒಲಿದರೇನು ನಮಗಿನ್ನಾರು ಮುನಿದರೇನು. ನೋಡಿ, ಇದು ಇಡೀ ಜಗತ್ತಿಗೆ ಹೆದರಬಾರದು ಅಂದರೆ ಯಾವ ರೀತಿ, ಬಹಳ ಸುಂದರವಾಗಿ ಹೇಳ್ತಾರೆ. ಮೊದಲು ಜಗತ್ತಿಗೆ ಹೆದರಬಾರದು ಅಂತ ಹೇಳಿದ್ರೆ ಪುರಂದ್ರದಾಸರು ಹೇಳುವಂಥದ್ದು, ಈ ಜನರಿಗೆ, ರಾಜರಿಗೆ ಮುಂತಾದವರಿಗೆ, ಊರನಾಳುವ ದೊರೆಗಳು ನಮ್ಮನು ದೂರ ಅಟ್ಟಿದರೇನು, ಘೋರಾರಣ್ಯದಿ ತಿರುಗುವ ಮೃಗಗಳು ಅಡ್ಡಗಟ್ಟಿದರೇನು, ಮಾರಿಯ ದಂಡು ಮುಸುಕಿನ ಹಿಂಡು ಮೈಗೆ ಮುತ್ತಿದರೇನು, ವಾರಿ ಜನಾಭನ ವಸುದೇವ ಸುತನ ಕಾರುವಂತ ಹರಿದಾಸರಿಗೆ ಯಾರು ಒಲಿದರೇನು ನಮಗಿನ್ನಾರು ಮುನಿದರೇನು. ನೋಡಿ, ಈ ನಂಬಿಕೆ ನಮ್ಮಲ್ಲಿರಬೇಕಾದದ್ದು ಎಂಥ ಸಂದರ್ಭದಲ್ಲಿಯೂ ಕೂಡ. ಕಾನನದೋಳು ಹರಿದಾಡುವ ಸರ್ಪವು ಕಾಲಿಗೆ ಸುತ್ತಿದರೇನು. ನೋಡಿ, ಹೀಗೆ ಎಂಥ ಸಂದರ್ಭದಲ್ಲಿಯೂ ಕೂಡ ದೇವರನ್ನು ನಂಬಿದವನು ಹೆದರುವುದಿಲ್ಲ. ಇದೇ ದೇವರ ಭಕ್ತರ ಮುಖ್ಯವಾದ ಲಕ್ಷಣ. ಯಾಕಂತೇಳಿದರೆ, ಭಕ್ತಿ ನಮ್ಮೊಳಗಿದೆ ಅಂತೇಳಿದರೆ ಭಕ್ತಿಯ ಪರಿಣಾಮವೇ ಅಭಯ, ಭಯರಾಹಿತ್ಯ. ನಮ್ಮಲ್ಲಿ ಭಕ್ತಿ ಇಲ್ವ, ಅದರ ಸೂಚನೆಯೇ ಭಯ. ನೋಡಿ, ಯಾವತ್ತು ಭಕ್ತಿ ಇಲ್ಲದೇ ಇದ್ದಾಗಲೇ ಭಯ ಬರುವಂಥದ್ದು. ಭಕ್ತಿ ಇದ್ದಾಗ ಜಗತ್ತಿನ ಭಯ ಇಲ್ಲ, ಮತ್ತು ಅಭಯ, ದೇವರಿದ್ದಾನೆ ರಕ್ಷಣೆ ಮಾಡ್ತಾನೆ ಈ ರೀತಿ. ಅದಕ್ಕೆ ಲೋಕಾನ್ನೋ ದ್ವಿಜತೆ ಚಯ, ಯಾರು ಲೋಕಕ್ಕೆ ಹೆದರುವುದಿಲ್ಲ, ಈ ಸಾಮಾನ್ಯ ಜನರಿಗೆ ಹೆದರುವುದಿಲ್ಲ. ಆದರೆ ಒಂದೇನು ಅಂತೇಳಿದರೆ, ಹೆದರುವವರಿಗೆ ಹೆದರಬೇಕಾಗ್ತದೆ. ಏನಂತ ಹೇಳಿದರೆ, ಇಲ್ಲ, ನಾನು ಯಾರಿಗೂ ಹೆದರುವುದಿಲ್ಲ. ಯಾರಿಗೆ ಅಂದರೆ, ಗುರು ಹಿರಿಯರಿಗೂ ಹೆದರುವುದಿಲ್ಲ ನಾನು. ಅದಕ್ಕೋಸ್ಕರ ಗುರು ಹಿರಿಯರು ಬಂದರೆ ಎದ್ದು ನಿಲ್ಲುವುದಿಲ್ಲ, ಗೌರವವನ್ನು ಕೊಡುವುದಿಲ್ಲ, ಅದು ತಪ್ಪು. ಯಾಕಂತೇಳಿದರೆ, ಗುರು ಹಿರಿಯರು ಬಂದಾಗ ನಾವು ಎದ್ದು ನಿಲ್ಲಬೇಕು, ಅಲ್ಲಿ ನಾವು ಭಯಭಕ್ತಿಯನ್ನು ತೋರಿಸಬೇಕು. ಇಲ್ಲಿ ಭಯ ಅಂತೇಳಿದರೆ, ಇದು ಯಾವುದೋ ದ್ವೇಷದಿಂದ ಬರುವಂಥದ್ದಲ್ಲ, ಮತ್ತೇನು ಅಂದರೆ ಗೌರವದಿಂದ ಬರುವುದು ಭಯ. ಗೌರವದಿಂದಲೂ ಕೂಡ ಭಯ ಬರ್ತದೆ, ಅದೇ ರೀತಿ ದ್ವೇಷದಿಂದಲೂ ಭಯ ಬರ್ತದೆ. ಇಲ್ಲಿ ಬರುವಂತಹದ್ದು ಗೌರವದಿಂದ. ಆ ಗೌರವಯುತವಾದಂತಹ ಭಯ ಇರಬೇಕು, ದೇವರಲ್ಲೂ ಕೂಡ ಅಷ್ಟೇ ಗೌರವಯುತವಾದ ಭಯ ಇರಬೇಕು.
ನೋಡಿ, ನಿಜವಾಗಲೂ ನಮಗೆ ಪ್ರೀತಿ ಹೆಚ್ಚಾದಷ್ಟು ಗೌರವ ಹೆಚ್ಚಾಗ್ತದೆ, ಗೌರವ ಹೆಚ್ಚಾದಷ್ಟು ಕೂಡ ಭಯ ಹೆಚ್ಚಾಗ್ತದೆ. ಇಲ್ಲಿ ಇರುವ ಭಯ ಏನಂತ ಹೇಳಿದ್ರೆ, ಅವರೇನೋ ನನ್ನನ್ನು ತಿಂದು ಹಾಕ್ತಾರೆ ಅಂತಲ್ಲ, ಅಥವಾ ಅವರೇನೋ ನನ್ನನ್ನು ಕೊಂದು ಹಾಕ್ತಾರೆ ಅಂತಲ್ಲ, ಅಥವಾ ಅವರೇನೋ ನನಗೆ ಕೆಡುಕು ಮಾಡ್ತಾರೆ ಅಂತಲ್ಲ. ಇಂಥ ಭಯ ಅಲ್ಲ. ಮತ್ತೇನು ಅಂತ ಹೇಳಿದ್ರೆ, ಇದು ಗೌರವದಿಂದ, ಅಯ್ಯೋ ನನ್ನಿಂದ ಅವ್ರಿಗೆ ಏನಾದರೂ ಅಪಚಾರ ಆಗತ್ತೋ ಏನೋ, ನನ್ನಿಂದ ಅವರಿಗೆ ಕೆಟ್ಟದಾಗತ್ತೋ ಏನೋ, ಇದನ್ನು ನಾನು ಅವ್ರಿಗೆ ಮಾಡಿಕೊಟ್ಟಿದ್ದೇನೆ, ಅವ್ರಿಗೆ ರುಚಿ ಆಗತ್ತೋ ಇಲ್ವೋ, ಅವ್ರಿಗೆ ಇಷ್ಟ ಆಗತ್ತೋ ಇಲ್ವೋ, ನೋಡಿ ಇಂಥದ್ದು ಇದೇನು ಅಂದರೆ ಅವ್ರ ಮೇಲಿರುವ ಗೌರವ. ಅದಷ್ಟು ಮಾತ್ರ ಅಲ್ಲ, ಎಲ್ಲಿವರೆಗೆ ಅಂದರೆ, ಬಹಳ ದೊಡ್ಡ ಮನುಷ್ಯರು ಅವ್ರ ಮುಂದೆ ಮಾತಾಡಲಿಕ್ಕೆ ಭಯ ಆಗತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಅವ್ರ ಬಗ್ಗೆ ಇರುವ ಗೌರವ, ಆ ಗೌರವದಿಂದ. ಇಂಥ ಭಯ ಯಾವತ್ತೂ ಇರಬೇಕು ಮನುಷ್ಯನಿಗೆ, ಇದು ಅವನನ್ನು ಉದ್ಧರಿಸ್ತದೆ. ಆದರೆ ಅದನ್ನು ಬಿಟ್ಟು ಸಾಮಾನ್ಯ ಜನರಿಗೆ ಯಾವತ್ತೂ ನಾವು ಹೆದರಬಾರ್ದು, ಏನೇ ಮಾಡಲಿ. ಅಂದರೆ ರಾಜಸ ತಾಮಸ ಜನರಿಗೆ ಹೆದರಬಾರ್ದು ಜಗತ್ತಿನಲ್ಲಿ, ಆ ರೀತಿ ಬದುಕಬೇಕು. ಮತ್ತು ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋ ಯಸ್ಸಚಮೇ ಪ್ರಿಯ. ಕೃಷ್ಣ ಏನೊಂದು ಹೇಳ್ತಾನೆ, ಎಂಥ ಸಂದರ್ಭದಲ್ಲೂ ಹರ್ಷ ಅಮರ್ಷ ಭಯ ಉದ್ವೇಗ, ಎಂಥ ಪರಿಸ್ಥಿತಿಯಲ್ಲೂ ಕೂಡ ತಾನು ಅದರಿಂದ ದೂರವಾಗಿರುವಂಥವನು. ಹರ್ಷ ಅಂತ ಹೇಳಿದ್ರೇನು, ಸಾಮಾನ್ಯವಾಗಿ ಹರ್ಷ ಅಂತ ಹೇಳಿದ ಕೂಡಲೇ ನಮಗೆಲ್ಲರಿಗೂ ಕೂಡ ಗೊತ್ತು ಖುಷಿ ಅಂತ, ಖುಷಿಯನ್ನು ಆನಂದವನ್ನು ನಾವು ಹರ್ಷ ಅಂತ ಹೇಳ್ತೇವೆ ಅಂತ. ಆದರೆ ಸ್ವಲ್ಪ ವ್ಯತ್ಯಾಸ ಇದೆ ಇಲ್ಲಿ ಹೇಳ್ತಾ ಇರುವಂಥ ಹರ್ಷ ಅಂತ, ಖುಷಿ ಅಂತ ಹೇಳಿದ್ರೆ ಇದು ಎಂಥ ಹರ್ಷ ಅಂದರೆ, ಯಾಕಂದರೆ ಇದನ್ನು ಬಿಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಈ ಹರ್ಷವನ್ನು ಬಿಡಬೇಕು ನೀವು. ಎಂಥದ್ದು ಅಂತ ಹೇಳಿದ್ರೆ, ನಾನು ಅಧರ್ಮಾಚರಣೆಯಲ್ಲಿ ಮಾಡುವುದರಲ್ಲಿ ಆಸಕ್ತಿಯನ್ನು ತೋರಿಸುವುದು, ಅಲ್ಲಿ ಖುಷಿ. ಅಧರ್ಮಾಚರಣೆಯನ್ನು ಮಾಡ್ತಾ ಖುಷಿ ಪಡುವಂಥದ್ದು, ನೋಡಿ ಈ ಖುಷಿಯನ್ನು ಬಿಡಬೇಕು ಅಂತ ಹೇಳ್ತಾರೆ. ಮನುಷ್ಯ ಯಾವತ್ತೂ ಧರ್ಮಾಚರಣೆ ಒಳ್ಳೆಯದ್ದನ್ನು ಮಾಡಿ ನಾನು ಖುಷಿ ಪಡಬೇಕೇ ಹೊರತು ಕೆಟ್ಟದ್ದನ್ನು ಮಾಡಿ ಖುಷಿ ಪಡುವಂಥದ್ದಲ್ಲ. ಯಾರು ಕೆಟ್ಟದ್ದನ್ನು ಮಾಡಿ ಖುಷಿ ಪಡ್ತಾರೆ ಅವರು ದೇವರಿಗೆ ಇಷ್ಟ ಆಗೋಲ್ಲ. ಯಾರು ಜಗತ್ತಿಗೆ ಭಯ ಉಂಟು ಮಾಡ್ತಾರೆ ಅವರನ್ನು ಕಂಡ್ರೆ ದೇವರಿಗೆ ಇಷ್ಟ ಆಗೋಲ್ಲ. ಯಾರು ಇಡೀ ಜಗತ್ತಿಗೆ ನಡುಗಿ ಬದುಕುತ್ತಾ ಇದ್ದಾರೆ, ಹೆದರ್ಕೊಂಡೇ ಬದುಕುತ್ತಾ ಇದ್ದಾರೆ, ಅವರನ್ನು ಕಂಡರೂ ದೇವರಿಗೆ ಇಷ್ಟ ಆಗೋಲ್ಲ. ನೋಡಿ, ಅದರಿಂದಾಗಿಯೇ ಯಾವತ್ತು ನಾವು ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡಿ ಖುಷಿ ಪಡುವಂಥದ್ದೇನಿದೆ ಇದು ದೇವರಿಗೆ ಇಷ್ಟ ಆಗೋಲ್ಲ. ಯಾಕಂತ ಹೇಳಿದ್ರೆ ಇದು ಅಧರ್ಮ, ಅದರಿಂದ ಖುಷಿ ಪಡುವುದು. ಇವಾಗೇನು ಕೆಟ್ಟ ಚಟವನ್ನು ಅಂಟಿಸ್ಕೊಂಡಿದ್ದೇನೆ, ಅದನ್ನು ನಾನು ಕುಡಿದು ತಿಂದು ಅಥವಾ ಮಾಡಬಾರದು ಮಾಡಿ ಖುಷಿ ಪಡ್ತೇನೆ, ಇಲ್ಲ ನಿಜವಾಗಲೂ ಇದು ದೇವರಿಗೆ ಇಷ್ಟ ಆಗುವಂಥದ್ದಲ್ಲ. ಇದನ್ನೇ ಹರ್ಷ ಅಂತ ಕರೆಯೋದು. ಇಂಥ ಖುಷಿ ರಾಜಸ ತಾಮಸವಾದ ಖುಷಿ. ಇನ್ನೊಂದು ಅಮರ್ಷ. ಅಮರ್ಷ ಅಂದರೆ ಕೋಪ. ಯಾವತ್ತೂ ಕೋಪವನ್ನು ಮಾಡಬಾರ್ದು. ಕೋಪ ಅನ್ನುವಂಥದ್ದು ಕೆಟ್ಟದ್ದು, ಅದನ್ನು ಬಿಡಬೇಕು, ಅದರಿಂದ ಮುಕ್ತನಾಗಬೇಕು ಅಂತ ಹೇಳ್ತಾನೆ ಕೃಷ್ಣ. ನೋಡಿ, ಇಲ್ಲೆಲ್ಲ ಕಡೆ ಮುಕ್ತ, ಯಾಕೆ ಮುಕ್ತ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ, ಅದರಿಂದ ಬಿಡುಗಡೆ ಹೊಂದಬೇಕು. ಯಾಕಂದರೆ ಈಗಾಗಲೇ ಸಿಕ್ಕಿಬಿದ್ದಿದ್ದಾನು. ನಮಗೆ ಜೀವನದಲ್ಲಿ ಹೇಗಾಗಿದೆ ಅಂತ ಹೇಳಿದರೆ, ಇವತ್ತು ಯಾವುದು ಅಧರ್ಮ ಆಚರಣೆ ಇದೆಯೋ ಆ ಅಧರ್ಮದ ನಡೆಯೇ ನಮಗೆ ಖುಷಿ ಕೊಡ್ತಾ ಇರುವಂಥದ್ದು. ಅಂದರೆ ಆ ರೀತಿ ಮನಸ್ಸುಳ್ಳವರಾಗಿದ್ದೇವೆ. ನಿಮಗೆ ಉದಾಹರಣೆ ಹೇಳುವುದಾದರೆ, ಇನ್ನೊಬ್ಬರಿಗೆ ನಾವು ಬೈಯುವುದು ಅಂತ ಹೇಳಿದರೆ ಬಹಳ ಖುಷಿ ಪಡ್ತೇವೆ, ಇನ್ನೊಬ್ಬರಿಗೆ ಗೇಲಿ ಮಾಡುವುದು ಅಂದರೆ ತುಂಬ ಖುಷಿ ಪಡ್ತೇವೆ. ಅಂದರೆ ಇನ್ನೊಬ್ಬನನ್ನು ಗೇಲಿ ಮಾಡ್ತಾ ಖುಷಿ ಪಡ್ತಾ ನಾನು ನಗುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಇನ್ನೊಬ್ಬನಿಗೆ ಹಿಂಸೆಯನ್ನು ಮಾಡಿ ಖುಷಿ ಪಡುವಂಥದ್ದು, ಇನ್ನೊಬ್ಬರಿಗೆ ನಾವು ಕೀಟ್ಲೆಯನ್ನು ಕೊಡ್ತಾ ಖುಷಿ ಪಡುವಂಥದ್ದು, ಇವೆಲ್ಲ ಏನಂತ ಹೇಳಿದ್ರೆ ನಿಜವಾಗಿಯೂ ಕೂಡ ಕೃಷ್ಣ ಇಷ್ಟಪಡುವಂಥ ಗುಣಗಳಲ್ಲ ಇದು. ಇದೇ ಹರ್ಷ, ಇದನ್ನು ಬಿಡಬೇಕು. ಇವತ್ತು ಅದರಲ್ಲಿ ನಾವು ಸಿಕ್ಕಿಬಿದ್ದುಬಿಟ್ಟಿದ್ದೇವೆ, ಅದರಿಂದ ಮುಕ್ತರಾಗಬೇಕು, ಬಿಡುಗಡೆಯನ್ನು ಹೊಂದಬೇಕು. ಕೋಪ, ಕೋಪದ ಬಂಧನದಲ್ಲಿ ಸಿಲುಕಿದ್ದೇವೆ ನಾವು. ಕೋಪದ ಬಂಧನದಲ್ಲಿ ಸಿಲುಕಿದ್ದೇವೆ ಅಂತ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, ಬಂಧನದಲ್ಲಿ ಅಂದರೆ ಅದರ ಕೈಯಲ್ಲಿ ನಾವಿದ್ದೇವೆ. ಇವಾಗ ಒಬ್ಬ ವ್ಯಕ್ತಿ ಬಂಧನದಲ್ಲಿದ್ದಾನೆ ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಇನ್ನೊಬ್ಬರ ಕೈಯಲ್ಲಿ ಇವನಿದ್ದಾನೆ, ಇವನು ಸ್ವತಂತ್ರ ಇಲ್ಲ ಅಂತ. ಆ ರೀತಿ ಇವತ್ತು ಕೋಪದ ಕೈಯಲ್ಲಿ ನಮ್ಮ ಮನಸ್ಸನ್ನು ಕೊಟ್ಟಿದ್ದೇವೆ. ಅದಕ್ಕಾಗಿ ಇವತ್ತು ಕೋಪ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ನಮಗೆ ಗೊತ್ತಿಲ್ಲ. ಕೋಪ ಬಂದಾಗ ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲ, ಬಾಯಿಗೆ ಬಂದಾಗೆ ಮಾತಾಡ್ತೇವೆ, ಕೈಗೆ ಸಿಕ್ಕಿದಾಗೆ ಮಾಡ್ತೇವೆ. ಕಾರಣ ಏನು ಅಂತ ಹೇಳಿದ್ರೆ, ಆ ಕೋಪದ ಮೇಲೆ ನಿಮಗೆ ನಿಯಂತ್ರಣ ಇಲ್ಲ, ಅದರ ಬಂಧನಕ್ಕೆ ಸಿಲುಕಿದ್ದೇವೆ. ಅದರಿಂದ ಮುಕ್ತನಾಗು, ಕೋಪದ ಬಂಧನದಿಂದ ಮುಕ್ತನಾಗು. ಕೋಪವನ್ನು ನಿನ್ನ ಕೈಯಲ್ಲಿ ಇಟ್ಕೋ, ಕೋಪ ನಮ್ಮ ಕೈಯಲ್ಲಿರಬೇಕು. ಅಂದರೆ ನಾನು ಎಣಿಸಿದಾಗ ಮಾತ್ರ ಕೋಪ ಬರಬೇಕು, ಎಷ್ಟು ಎಣಿಸ್ತೇನೋ ಅಷ್ಟೇ ಕೋಪ ಬರಬೇಕು. ಯಾಕಂದರೆ ಯಾವ ಕೋಪ ಯಾವಾಗ ಮಾಡ್ಕೊಳ್ಬೇಕು ಅಂದರೆ, ಆ ಕೋಪದಿಂದಲೂ ಕೂಡ ಒಂದು ಪ್ರಯೋಜನ ಇರಬೇಕು, ಹಾಗಿದ್ದರೆ ಮಾತ್ರ ಕೋಪ ಮಾಡಿಕೊಳ್ಬೇಕು. ಪ್ರಯೋಜನ ಇಲ್ಲದ ಕೋಪ ವ್ಯರ್ಥ. ಉದಾಹರಣೆಗೆ
ನಾನಿವಾಗ ಕೋಪ ಮಾಡಿಕೊಂಡೆ ಅಂತೇಳಿದ್ರೆ ಮನೆಯಲ್ಲಿ ಮಗು ಓದ್ತದೆ ಅಂತ ತಿಳ್ಕೊಳ್ಳಿ, ಅವಾಗ ಕೋಪ ಮಾಡಿಕೊಳ್ಬೇಕು. ನಾನು ಕೋಪ ಮಾಡಿಕೊಳ್ಳುವುದರಿಂದಾಗಿ ಒಂದು ಒಳ್ಳೆ ಕೆಲಸ ಆಗುತ್ತೆ, ಏ ಇಲ್ಲ ಅವ್ರು ಕೋಪ ಮಾಡ್ಕೊಳ್ತಾರೆ ಅಂದರೆ ಹೆದರ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಆಗಲಿ ಅಂತದಾಗಲಿ. ಇಲ್ಲದೇ ಇದ್ದ ಪಕ್ಷದಲ್ಲಿ ಅವರಾ ಬಿಡಿ ಅವ್ರಿಗೆ ಕೋಪವೇ ಬರುವುದಿಲ್ಲ, ಹೇಗೆ ಮಾಡಿದ್ರೆ ನಡೆಯುತ್ತೆ ಅಂದರೆ ಈ ರೀತಿ ಕೆಲವೊಮ್ಮೆ ಏನಂದರೆ ನಾವು ಕೋಪ ಮಾಡದೇ ಇದ್ದರೆ ಆ ವ್ಯಕ್ತಿ ಏನು ಪ್ರಯೋಜನ ಇಲ್ಲ ಅಂತ ನಮ್ಮನ್ನು ತಿರಸ್ಕರಿಸಿ ತಾವು ಅನ್ಯಾಯ ಮಾಡ್ತಾರೆ. ಅದಕ್ಕೋಸ್ಕರ ಅಂಥ ಸಂದರ್ಭಗಳಲ್ಲಿ ಕೋಪ ಬೇಕು, ಆದರೆ ಇದು ಕಾರಣ ಇದ್ದು ಮಾತ್ರ, ಸುಮ್ಮನೆ ಮಾಡಬಾರದು. ಅಂಥ ಅಂದರೆ ಕೋಪವನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇದಿನ್ನೊಂದು. ಎರಡನೇದು ಏನಂತ ಹೇಳಿದ್ರೆ ಭಯ, ಹೆದರಿಕೆ. ಹೆದರಿಕೆ ಇರಬಾರದು ಮನುಷ್ಯನಿಗೆ. ಅದೇ ಯಾವ ಹೆದರಿಕೆ ಅಂತೇಳಿದರೆ ಭಯದಿಂದ ಮುಕ್ತರಾಗಬೇಕು ನಾವು. ರಾಜಸ ತಾಮಸರ ಹೆದರಿಕೆ, ಜಗತ್ತಿನ ಅಯ್ಯೋ ಅವರೇನು ಮಾಡಿಬಿಡ್ತಾರೇನೋ, ಇವರೇನು ಮಾಡಿಬಿಡ್ತಾರೇನೋ ನನಗೆ. ಅಷ್ಟು ಮಾತ್ರ ಅಲ್ಲ, ಅಯ್ಯೋ ನಾಳೆ ಏನು ದುಡ್ಡಿಲ್ಲದಿರೋ ನನ್ನ ಕತೆ ಏನು. ಅದಕ್ಕೋಸ್ಕರ ದುಡ್ಡು ಸಂಪಾದನೆ ಮಾಡುವುದು ಮಾಡುವುದು. ಮನುಷ್ಯ ಕೋಟಿಗಟ್ಟಲೆ ಯಾಕೆ ಸಂಪಾದನೆ ಮಾಡ್ತಾನೆ ಅಂದರೆ ಭಯದಿಂದ. ನಾಳೆ ಏನಾಗುತ್ತೆ ಏನು, ನಾಳೆ ಏನಾಗುತ್ತೆ ಏನು, ಯಾಕೆ ಈ ಭಯ? ಯಾಕಂದರೆ ಹುಟ್ಟಿಸಿದ ದೇವರು ಕೊಡದೇ ಇರ್ತಾನೆ ನೋಡಿ. ಹೀಗೆ ಯಾವತ್ತೂ ನಾವು ಜೀವನದ ಬಗ್ಗೆ ಭಯವನ್ನು ಪಟ್ಟುಕೊಂಡು ಕೂತ್ಕೊಳ್ಳುವಂಥದ್ದು, ಆ ವ್ಯಕ್ತಿ ಈ ವ್ಯಕ್ತಿಗಳ ಬಗ್ಗೆ ಭಯವನ್ನು ಪಟ್ಟುಕೊಂಡು ಕೂತ್ಕೊಳ್ಳುವಂಥದ್ದು, ಇದು ಯಾವತ್ತೂ ಸರಿಯಲ್ಲ. ಯಾಕಂದರೆ ರಕ್ಷಿಸುವ ಭಗವಂತ ಇದ್ದೇ ಇದ್ದಾನೆ, ಅದಕ್ಕೆ ನಾವು ಭಯಪಡುವಂಥ ಅಗತ್ಯ ಇಲ್ಲ, ಅದರಿಂದ ಮುಕ್ತರಾಗಬೇಕು. ಇನ್ನೊಂದು ಉದ್ವೇಗ, ಭಯೋ ಹರ್ಷೋಮರ್ಷ ಭಯೋ ಭಯೋ ಉದ್ವೇಗದಲ್ಲ. ಉದ್ವೇಗ ಅಂತ ಹೇಳಿದ್ರೆ ವಾಸ್ತವಿಕವಾಗಿ ಟೆನ್ಷನಿಗೆ ಒಳಗಾಗುವಂಥದ್ದು. ಟೆನ್ಷನ್ ಅಂತ ಹೇಳಿದ್ರೆ ಅದಕ್ಕೇನು ಮುಖ್ಯವಾದಂತಹ ಕಾರಣ, ಮನುಷ್ಯ ಯಾವತ್ತು ಟೆನ್ಷನಿಗೆ ಒಳಗಾಗಲಿಕ್ಕೆ ಏನು ಕಾರಣ, ತಪ್ಪು ತಿಳುವಳಿಕೆ, ಅಂದರೆ ನೆಗೆಟಿವ್ ಥಾಟ್ಸ್. ಅದರಿಂದಾಗಿ ಮನುಷ್ಯ ಭಯಕ್ಕೆ ಒಳಗಾಗ್ತಾನೆ, ಉದ್ವೇಗಕ್ಕೆ ಒಳಗಾಗ್ತಾನೆ. ನಿಮಗೆ ಉದಾಹರಣೆ ಹೇಳುವುದಾಗಿದ್ದರೆ, ಇವಾಗ ಮಗು ಶಾಲೆಯಿಂದ 4 ಗಂಟೆಗೆ ಮನೆ ಬರ್ತದೆ. ಇವತ್ತು 4:30 ಆಯಿತು, ಮಗು ಬರಲಿಲ್ಲ. ತಾಯಿ 4 ಗಂಟೆವರೆಗೆ ಆರಾಮಾಗಿದ್ಲು, 4:30 ಆಯಿತು, ಮಗು ಇನ್ನೂ ಬರಲಿಲ್ಲ. ಆಗ ಸ್ವಲ್ಪ ಅವಳಿಗೆ ಟೆನ್ಷನ್ ಆಗ್ಲಿಕ್ಕೆ ಶುರುವಾಯಿತು. 5 ಗಂಟೆ ಆಗಬೇಕಾದ್ರೆ ಇನ್ನೂ ಹೆಚ್ಚು ಟೆನ್ಷನ್ ಆಗ್ಲಿಕ್ಕೆ ಶುರುವಾಯಿತು. ಯಾಕೆ ಈ ಟೆನ್ಷನಿಗೆ ಏನು ಕಾರಣ? ಮಗು ಬರದೇ ಇರುವುದು ಕಾರಣವಾ? ಮಗು ಬರದೇ ಇರುವುದು ಕಾರಣ ಅಲ್ಲ ಅವಳಿಗೆ. ಮತ್ತೇನು ಅಂತ ಹೇಳಿದ್ರೆ, ಆ ಮಗುವಿಗೆ ಏನಾಗಿದೆಯೋ ಏನು ಅಂತ ಎಣಿಸಿ ಅವಳು ಟೆನ್ಷನ್ ಮಾಡ್ಕೊಳ್ತಾ ಇರೋದು. ಹೌದು, ಮಗುವಿಗೆ ಏನಾಗಿದೆಯೋ ಅಂತ ಹೇಳಿದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಅಯ್ಯೋ ಮಗುವಿಗೆ ಆಕ್ಸಿಡೆಂಟ್ ಆಗಿದೆಯೇನು, ಮಗುವಿನ ಯಾರು ಕದ್ಕೊಂಡಿದ್ರೇನು ಅಂದರೆ ನೋಡಿ, ಇಂಥ ನೆಗೆಟಿವ್ ಯಾವಾಗ ಬಂತು ಅವಾಗ ಟೆನ್ಷನ್ ಆಗಲಿಕ್ಕೆ ಶುರುವಾಯಿತು ಅವಳಿಗೆ. ನೋಡಿ, ಅದೇ ಮಗು 4:30 ಆಯಿತು ಬರಲಿಲ್ಲ, 5 ಗಂಟೆ ಆಯಿತು ಬರಲಿಲ್ಲ, ಆದರೆ ಇವಳಿಗೆ ಟೆನ್ಷನ್ ಆಗೋಲ್ಲ. ಯಾಕೆ ಅಂತ ಹೇಳಿದ್ರೆ, ಅವಳಿಗೆ ಪಾಸಿಟಿವ್ ಥಾಟ್ ಇದೆ. ಏನು ಪಾಸಿಟಿವ್ ಅಂತೇಳಿದ್ರೆ, ಏ ಇಲ್ಲ ಏನು ಯೋಚನೆ ಮಾಡಲಿಕ್ಕೆ ಇಲ್ಲಪ್ಪ. ಯಾಕಂತೇಳಿದ್ರೆ ಇವ್ರು ಹೋಗಿದ್ದಾರೆ ಕರ್ಕೊಂಬರಲಿಕ್ಕೆ, ಅಂದರೆ ಯಜಮಾನರು ಹೋಗಿದ್ದಾರೆ, ಅವರೆಲ್ಲೋ ಐಸ್ ಕ್ರೀಮ್ ಕೊಡಿಸಿ ಏನೋ ಕರ್ಕೊಂಬರ್ತಾ ಇರಬೇಕು, ಅಥವಾ ಸ್ವಲ್ಪ ಲೇಟಾಗಿರ್ಬೇಕು. ಅಂದರೆ ನೋಡಿ, ಈ ರೀತಿ ಎಣಿಸಿದಾಗ ಅವ್ಳಿಗೆ ಟೆನ್ಷನ್ ಇಲ್ಲ ಅಂತೇಳಿದ್ರೆ, ಯಾವಾಗ ಪಾಸಿಟಿವ್ ಆಗಿ ನಾವು ಎಣಿಸ್ತೇವೆ, ಎಲ್ಲ ವಿಷಯಗಳನ್ನು ನಾವು ಯಾವ ಪಾಸಿಟಿವ್ ಆಗಿ ಯೋಚನೆಯನ್ನು ಮಾಡ್ತೇವೆ ಆಗ ಟೆನ್ಷನ್ ಇರಲಿಲ್ಲ. ನೆಗೆಟಿವ್ ಆಗಿ ಯಾವಾಗ ಯೋಚನೆ ಮಾಡ್ತೇವೆ ಆವಾಗ ಸಹಜವಾಗಿಯೇ ನಮಗೆ ಟೆನ್ಷನ್ ಉಂಟಾಗಿ ಆಗುತ್ತೆ. ಟೆನ್ಷನ್ನಿಗೆ ಮೂಲ ಕಾರಣವೇ ನಾವು ನೆಗೆಟಿವ್ ಆಗಿ ಯೋಚನೆಯನ್ನು ಮಾಡುವುದು. ಅದನ್ನು ಬಿಡಬೇಕು ಅಂತ ಹೇಳ್ತೀನಿ ಮುಕ್ತ. ಯಾಕಂದರೆ ಅದರ ನಾವು ಸಿಕ್ಕಿಬಿದ್ದು ಬಿಟ್ಟಿದ್ದೇವೆ. ಇವತ್ತು ಸಿಕ್ಕಿ ಬಿದ್ದಿರುವುದು ಅಂತ ಯಾಕೆ ಹೇಳೋದು ಅಂದರೆ ಅದೊಂದು ಮನಸ್ಸಿನ ಅಭ್ಯಾಸ ಆಗಿಬಿಡ್ತದೆ. ಅದು ಯಾವಾಗ ಒಬ್ಬ ವ್ಯಕ್ತಿ ನೆಗೆಟಿವ್ ಆಗಿ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ, ಆ ಮನಸ್ಸಿಗೆ ಅದು ಅಭ್ಯಾಸ ಆಗಿ ಆಮೇಲೆ ಏನೇ ಆದರೂ ನೆಗೆಟಿವ್, ಕೂಡಲೇ ಅದಕ್ಕೆ ನೆನಪಾಗುವುದು ನೆಗೆಟಿವ್, ನೆಗೆಟಿವ್ ಆಗಿ ಯೋಚನೆ ಮಾಡಲಿಕ್ಕೆ ಶುರು ಮಾಡುತ್ತೆ. ಯಾಕಂದರೆ ಆ ಮನಸ್ಸಿಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ಕಡೆಗೆ ಎಲ್ಲಿವರೆಗೆ ಅಂದರೆ, ಒಂದು ಹಾಲು ತಂದು ಕೊಟ್ಟರೂ ಕೂಡ ಟೆನ್ಷನ್ ಆಗಲಿಕ್ಕೆ ಶುರುವಾಗುತ್ತೆ ಇವನು ಕುಡಿಲಿಕ್ಕೆ. ಯಾಕಂತೇಳಿದ್ರೆ ಇದಕ್ಕೆ ವಿಷ ಹಾಕಿದ್ದಾರೆ ಏನು ಅಂತ ನೋಡಿ, ಅಷ್ಟೇ ಟೆನ್ಷನ್. ಕಾರಣ ಏನು ಅಂತೇಳಿದ್ರೆ ನೆಗೆಟಿವ್ ಥಾಟ್ಸ್. ನೋಡಿ ವಿಷ ಹಾಕಿದ್ದಾರೆ ಏನು, ಯಾಕೆ ವಿಷ ಹಾಕಾಗ್ತಾರೆ ಅದಕ್ಕೆ, ಏ ಇಲ್ಲ ಅವ್ರಿಗೆ ನನ್ನನ್ನು ಕಂಡ್ರೆ ಆಗೋಲ್ಲ ಅದಕ್ಕೋಸ್ಕರ. ಈ ರೀತಿ ಏನೇನೇನೋ ಮನುಷ್ಯನಿಗೆ ಶುರುವಾಗುತ್ತೆ. ಯಾಕಂದರೆ ಈ ನೆಗೆಟಿವ್ ಥಾಟ್ಸ್ ಬಂತು ಅಂದರೆ ಅದಕ್ಕೊಂದು ತಲೆಬುಡವೇ ಇಲ್ಲ, ಆ ರೀತಿ ಬರ್ತಾ ಇರ್ತದೆ. ಅದರಿಂದ ಮುಕ್ತನಾಗು. ಇದರಿಂದ ಎಲ್ಲ ಮುಕ್ತ ಆಗಲಿಕ್ಕೆ ಯಾಕೆ ಸಾಧ್ಯ ಅಂತೇಳಿದ್ರೆ, ಭಗವಂತನ ಮೇಲೆ ನಂಬಿಕೆ ಇರುವುದರಿಂದ. ನೋಡಿ, ಅದಕ್ಕೆ ಭಕ್ತಿ ಇದ್ದಾಗ ಇವೆಲ್ಲ ಸಾಧ್ಯವಾಗುತ್ತೆ. ಯಾವ ರೀತಿ ಇರ್ತಾನೋ ಅವನು ಸಚಮೇ ಪ್ರಿಯ, ಅವನಿಗೆ ಅತ್ಯಂತ ನನಗೆ ಪ್ರಿಯನಾದವನು ಅಂತ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ ಅಂದರೆ, ನೋಡಿ ಇದೆಲ್ಲವೂ ಭಕ್ತಿಯಲ್ಲೇ ಸೇರಿದ್ದು.
ಭಕ್ತಿ ಇದ್ದಾಗ ಭಕ್ತನ ಜೀವನದಲ್ಲಿ ಇಂತಹ ನಡೆ ಸಹಜವಾಗಿರ್ತದೆ. ಇದೆಲ್ಲ ಏನಂದರೆ ನಮ್ಮ ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಬೇಕಾದದ್ದು, ನಾವು ಎಷ್ಟು ದೇವರ ಭಕ್ತರಾಗಿದ್ದೇವೆ ಇದನ್ನು ನಾವೇ ಯೋಚನೆ ಮಾಡಬೇಕಾದದ್ದು. ಕೃಷ್ಣ ಇನ್ನೂ ತಿಳಿಸ್ತಾನೆ, ಅನಪೇಕ್ಷಶುಚಿರ್ದಕ್ಷ ಉದಾಸೀನೋ ಗತವ್ಯಥ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ ಅಂತ ಹೇಳ್ತಾನೆ. ಅನಪೇಕ್ಷ ನೋಡಿ, ಯಾವತ್ತೂ ಕೂಡ ನಾವು ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಏನನ್ನು ಬಯಸಬಾರದು, ಬಯಕೆಯನ್ನು ಬಿಡಬೇಕು. ಎಲ್ಲ ಕಡೆಯೂ ಕೂಡ ನಮಗೆ ಬಯಕೆ ಇರಬಾರದು, ಒಂದೇ ಒಂದು ಬಯಕೆ ಇರಬೇಕಂತ. ಬಯಕೆ ಇರಬಾರದು ಅಂತ ಹೇಳಿದ್ರೆ ಕೇವಲ ಒಂದೇ ಒಂದು ಬಯಕೆ ಇರಬೇಕು, ಏನಂತ ಹೇಳಿದ್ರೆ ದೇವರಿಗೆ ಖುಷಿಯಾಗಲಿ. ನೋಡಿ, ಇದೊಂದೇ ಬಯಕೆ ಇಟ್ಕೊಳ್ಬೇಕು. ಅದಕ್ಕೋಸ್ಕರ ಅಂತಹ ದೇವರಿಗೆ ಖುಷಿಯಾಗುವ ಕೆಲಸವನ್ನೇ ಮಾಡಬೇಕು, ಉಳಿದಾಗಿ ಏನನ್ನು ಮಾಡಬಾರ್ದು. ಅಂದರೆ ಉಳಿದ ಯಾವುದೇ ಅಪೇಕ್ಷೆಗಳನ್ನು ಇಟ್ಕೊಳ್ಬಾರ್ದು. ಇಲ್ಲಿ ಅಪೇಕ್ಷೆ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ನಾವು ಎಕ್ಸ್ಪೆಕ್ಟೇಷನ್, ಅಪೇಕ್ಷೆ ಅನ್ನೋದಕ್ಕೆ ಎಕ್ಸ್ಪೆಕ್ಟೇಷನ್. ಅವ್ರ ಹತ್ರ ಏನನ್ನು ನಾವು ಬಯಸೋದು, ಇವ್ರ ಹತ್ರ ಏನನ್ನು ಬಯಸೋದು, ಅಲ್ಲಿ ಏನೋ ಬಯಸೋದು, ಈ ಬಯಕೆಯೇ ನಿನಗೆ ದುಃಖಕ್ಕೆ ಕಾರಣ ಆಗುತ್ತೆ. ಮನುಷ್ಯನಿಗೆ ಎಕ್ಸ್ಪೆಕ್ಟೇಷನ್ನೇ ದುಃಖಕ್ಕೆ ಕಾರಣ. ಎಲ್ಲ ಕಡೆಯೂ ಕೂಡ ಅಷ್ಟೇ. ಇವಾಗ ನನ್ನ ಮಗ ರ್ಯಾಂಕ್ ಬರಬೇಕು, ಇದೇ ಆ ತಾಯಿಗೆ ನಾಳೆ ಆ ಮಗು ರ್ಯಾಂಕ್ ಬರದೇ ಇದ್ದಾಗ ಬೇಜಾರಾಗಲಿಕ್ಕೆ ಕಾರಣ. ಯಾಕಂದರೆ ಈ ಎಕ್ಸ್ಪೆಕ್ಟೇಷನ್, ವಾಸ್ತವಿಕವಾಗಿ ಆ ಮಗು ಫೈಲ್ ಆಗಿದೆಯಾ ಇಲ್ಲ, ಮತ್ತೇನಂತ ಹೇಳಿದ್ರೆ ಅವನು 99% ತೆಗೆದಿದ್ದಾನೆ ಆದರೆ 100% ಬರಲಿಲ್ಲ ಅಂತ. ಅದಕ್ಕೆ ನೋಡಿ ಇವಳಿಗೆ ದುಃಖ. ಈ ದುಃಖಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಒಳಗೆ ಇರುವಂತಹ ಎಕ್ಸ್ಪೆಕ್ಟೇಷನ್. ಅದಕ್ಕೆ ಅದನ್ನು ಬಿಟ್ಟುಬಿಡಬೇಕು, ಎಕ್ಸ್ಪೆಕ್ಟೇಷನ್, ನಿರೀಕ್ಷೆಗಳನ್ನು ಬಿಡಬೇಕು. ಯಾವತ್ತೂ ಕೂಡ ಅಪೇಕ್ಷೆಗಳನ್ನು ಬಿಡಬೇಕು. ಮತ್ತೇನೆಂದರೆ ಇಟ್ಟಂಗೆ ಇರುವೇನು ಹರಿ, ದೇವರೇ ನೀನು ಹೇಗೆ ಏನನ್ನು ಕೊಡ್ತೀಯೋ ಅದನ್ನು ಸ್ವೀಕಾರ ಮಾಡಿಕೊಂಡಿರ್ತೇನೆ. ಪ್ರತಿಯೊಂದನ್ನು ನೀನು ಕೊಟ್ಟೇ ಕೊಡ್ತೀಯ ಅಂದರೆ ನೋಡಿ, ದೇವರಲ್ಲಿ ನಂಬಿಕೆ ಬೇಕು. ಭಕ್ತಿಯಲ್ಲಿ, ಭಕ್ತನಲ್ಲಿ ಮುಖ್ಯ ಬೇಕಾದದ್ದೇನೆಂದರೆ ದೇವರಲ್ಲಿ ನಂಬಿಕೆ. ಇಲ್ಲ, ದೇವರು ನನಗೆ ಕೆಟ್ಟದ್ದು ಮಾಡೋಲ್ಲ, ದೇವರು ನನಗೆ ಒಳ್ಳೇದು ಮಾಡೇ ಮಾಡ್ತಾನೆ. ದೇವರು ಯಾವತ್ತೂ ನನಗೆ ಕೆಟ್ಟದ್ದು ಕೊಡೋಲ್ಲ, ದೇವರು ಒಳ್ಳೇದು ಕೊಟ್ಟೇ ಕೊಡ್ತಾನೆ. ಯಾವ ರೀತಿ ಒಂದು ಮಗುವಿಗೆ ತಾಯಿಯ ಮೇಲೆ ನಂಬಿಕೆ ಇರ್ತದೆ ಆ ರೀತಿ ನಂಬಿಕೆ ನಮಗೆ ದೇವರ ಮೇಲೆ ಇರಬೇಕು. ನೋಡಿ, ನಿಮಗೆಲ್ಲವರೆಗೆ ಅಂದರೆ ತಾಯಿ ಮಗುವಿಗೆ ಕಹಿ ಕಹಿಯಾದ ಮದ್ದನ್ನು ಕೊಟ್ಟರೂ ಕೂಡ ಮಗು ಕಣ್ಣು ಮುಚ್ಚಿ ಕುಡಿತದೆ, ನಂಬಿಕೆ. ನಿಮಗೆಲ್ಲವರೆಗೆ ಅಂದರೆ ಅದೇ ಅಮ್ಮನ ವಿಷವೂ ಕೊಡ್ಬೋದು, ಯೋಚನೆ ಮಾಡಲ್ಲ ಮಗು. ಯಾಕಂದರೆ ಅಮ್ಮನ ಬಗ್ಗೆ ನಂಬಿಕೆ, ನನ್ನಮ್ಮ ನನಗೆ ಯಾವತ್ತು ಕೆಟ್ಟದ್ದು ಮಾಡೋಲ್ಲ. ಅದಕ್ಕೆ ನೋಡಿ, ಅಮ್ಮ ಏನು ಕೊಟ್ಟರು ಕುಡಿತದೆ, ಯಾಕಂದರೆ ಗೊತ್ತದಕ್ಕೆ ಅಮ್ಮ ವಿಷ ಕೊಡೋಲ್ಲ ನನಗೆ. ನೋಡಿ, ಹಾಗೆ ಭಗವಂತನ ಬಗ್ಗೆ ನಾವು ತ್ವಮೇವ ಮಾತಾಚ ಪಿತಾ ತ್ವಮೇವ ಅಂತ ಹೇಳುವುದಷ್ಟೇ ಅಲ್ಲ, ಮತ್ತು ತಾಯಿಯ ಹಾಗೆ ದೇವರನ್ನು ನಾವು ಪ್ರೀತಿಸಬೇಕು. ತಾಯಿಯ ಹಾಗೆ ಅಂದರೆ ಹೀಗೆ, ದೇವರು ಜೀವನದಲ್ಲಿ ಏನು ಕೊಡ್ತಾನೆ ಅದೆಲ್ಲ ಸ್ವೀಕಾರ ಮಾಡೋಣ. ಅದಕ್ಕಿಂತ ಹೆಚ್ಚಾದ ಅಪೇಕ್ಷೆಯನ್ನು ಯಾವತ್ತೂ ಇಟ್ಕೊಳ್ಬಾರ್ದು. ಇಟ್ಕೊಳ್ಳೋದು ಒಂದೇ, ದೇವರೇ ನಿನಗೆ ಖುಷಿಯಾಗಲಿ, ದೇವರೇ ನಿನಗೆ ಖುಷಿಯಾಗಲಿ. ಅಲ್ಲರಿ, ದೇವರಿಗೆ ಯಾಕ್ರಿ ಖುಷಿಯಾಗಬೇಕು? ದೇವರಿಗೆ ಖುಷಿಯಾಗಿ ನಮಗೇನು ಲಾಭ ಇದೆ? ಅಂದರೆ ಲಾಭಕ್ಕಾಗಿ ದೇವರು ಖುಷಿಯಾಗಬೇಕು ಅಂತ ಹೇಳೋದಲ್ಲ, ಇದು ಮೂರ್ಖತನ. ಏನು ಲಾಭ ಸಿಗತ್ತೆ ಅಂತ ಹೇಳುವಂಥದ್ದು ಮೂರ್ಖತನ, ವ್ಯಾಪಾರಿ ಬುದ್ಧಿ. ಮತ್ತು ಯಾಕೆ ದೇವರಿಗೆ ಖುಷಿಯಾಗಬೇಕು ಅಂತ ಹೇಳಿದರೆ, ದೇವರು ನಮಗೆ ಕೊಡ್ತಾ ಇದ್ದಾನಲ್ವಾ, ನಮ್ಮಿಂದ ಏನನ್ನೂ ಬಯಸದೆ ನಮಗೆಲ್ಲ ಕೊಡ್ತಾ ಇದ್ದಾನಲ್ವಾ ದೇವರು. ಅದಕ್ಕಾಗಿ ಅಂಥ ದೇವರಿಗೆ ಖುಷಿಯಾಗಬೇಕು ಅಂತ. ಎಲ್ಲಿವರೆಗೆ ಅಂದರೆ ಜಗತ್ತಿನಲ್ಲೇ ನೋಡ್ತೇವೆ, ಒಬ್ಬ ವ್ಯಕ್ತಿ ನಮಗೆ ಮನೆ ಕೊಟ್ಟಿದ್ದಾನೆ, ಆಹಾರ ಕೊಡ್ತಾ ಇದ್ದಾನೆ, ಎಲ್ಲ ರಕ್ಷಣೆಯನ್ನು ಕೊಡ್ತಾ ಇದ್ದಾನೆ, ಅವಾಗ ನಾವು ಇಚ್ಛೆ ಪಡೋದೇನು? ನಾವು ಯಾರ ಹತ್ರನೋ ಅವ್ರಿಗೆ ಬೇಕಾದವ್ರ ಹತ್ರ ಅವರಿಗೆ ಏನು ಮಾಡಿದರೆ ನಮಗೆ ಖುಷಿ, ಅವ್ರು ಏನು ಮಾಡಿದರೆ ಖುಷಿಯಾಗುತ್ತೆ, ನಾವು ಏನು ಮಾಡಬೇಕು ಅವರಿಗೆ ಖುಷಿಯಾಗಲಿಕ್ಕೆ, ನಾವು ಕೇಳೇ ಕೇಳ್ತೇವಲ್ವ ಸಹಜವಾಗಿ. ಅದೇ ರೀತಿ ದೇವರು ಈ ದೇಹ ಕೊಟ್ಟಿದ್ದಾನೆ, ಆಯುಷ್ಯ ಕೊಟ್ಟಿದ್ದಾನೆ, ಬದುಕು ಕೊಟ್ಟಿದ್ದಾನೆ, ಪ್ರತಿಯೊಂದನ್ನು ಕೊಟ್ಟಿದ್ದಾನೆ. ಎಲ್ಲಿವರೆಗೆ ಅಂದರೆ ಈ ಉಸಿರಾಟವೇ ದೇವರ ಅಧೀನ ಆಗಿರಬೇಕಾದ್ರೆ ಅಂಥ ದೇವರಿಗೆ ಖುಷಿಯಾಗದೆ ಇನ್ಯಾರನ್ನು ನಾವು ಖುಷಿಪಡಿಸ್ಲಿಕ್ಕೆ ಮಾಡಬೇಕು? ನೋಡಿ, ಆ ಕಾರಣದಿಂದಾಗಿ ನಿಜವಾಗಿಯೂ ಕೂಡ ಆ ದೇವರನ್ನು ಖುಷಿಪಡಿಸುವುದು ಬಿಟ್ಟು ಇನ್ಯಾವುದೂ ಆಸೆ ಇರಬಾರ್ದು. ಅದಕ್ಕೆ ಪ್ರೀಣಯಾಮೋ ವಾಸುದೇವಂ, ದೇವರನ್ನು ಖುಷಿಪಡಿಸಬೇಕು, ಅದೊಂದೇ ಇರಬೇಕು ಅಪೇಕ್ಷೆ. ನಂತರ ಶುಚಿಹಿ, ಯಾವಾಗ ಈ ರೀತಿ ಇತ್ತು ಅವಾಗ ಸಹಜವಾಗಿ ಅವನು ಶುಚಿ ಇದ್ದೇ ಇರ್ತಾನೆ. ಶುಚಿ ಅಂದರೆ ಮಡಿ, ಮಡಿಯಾಗಿರುವುದು. ಇಲ್ಲಿ ಮಡಿ ಅಂತ ಹೇಳಿದ ಕೂಡಲೇ ಇದೇನೋ ಒಂದು ಸಂಪ್ರದಾಯ ಅಂತಲ್ಲ, ಯಾಕಂತ ಹೇಳಿದ್ರೆ ಮಡಿ ಅಂತ ಹೇಳಿದ ಕೂಡಲೇನೋ ಸಂಪ್ರದಾಯವನ್ನು ಮಾಡಿಬಿಡ್ತೇವೆ ನಾವು. ಅಲ್ಲ, ವಾಸ್ತವಿಕವಾಗಿ ಮಡಿ ಶುಚಿ ಅನ್ನುವಂಥದ್ದು ಭಗವಂತನ ಆರಾಧನೆಯ ಒಂದು ಅಂಗ. ಅದಕ್ಕಾಗಿ ಶುಚಿ ಅನ್ನೋದು ಬೇಕೇ ಬೇಕು. ಶುಚಿಯಲ್ಲಿ ಎರಡು ರೀತಿ, ಬಾಹ್ಯ ಶುಚಿ,
ಆಂತರಿಕ ಶುಚಿ ಅಂತ. ಬಾಹ್ಯ ಶುಚಿ ಅಂತೇಳಿದ್ರೆ ಸ್ನಾನ ಮಾಡಿ ಶುದ್ಧವಾದ ವಸ್ತ್ರವನ್ನು ಉಟ್ಕೊಳ್ಳುವಂಥದ್ದು, ಮೈಲಿಗೆಯನ್ನು ಮುಟ್ಟದೇ ಇರುವಂಥದ್ದು. ಯಾವುದು ಮೈಲಿಗೆ ಯಾವುದು ಮಡಿ, ಯಾವುದರಲ್ಲಿ ದೇವರ ಸನ್ನಿಧಾನ ಇದೆಯೋ ಅದು ಮಡಿ, ಎಲ್ಲಿ ದೇವರ ಸನ್ನಿಧಾನ ಇಲ್ವೋ ಅದೇ ಮೈಲಿಗೆ. ನೋಡಿ, ಇದನ್ನೇ ನಮ್ಮ ಪ್ರಾಚೀನರು ಮಡಿ ಮೈಲಿಗೆಯಿಂದ ಮಾಡಿಟ್ಟಿದ್ದು. ಒಬ್ಬ ವ್ಯಕ್ತಿಯಲ್ಲಿ ದೇವರ ಸನ್ನಿಧಾನ ಇರುತ್ತದೆ ಯಾವಾಗಲೂ, ಆದರೆ ಕೆಲವು ಸಂದರ್ಭದಲ್ಲಿ ಇರೋಲ್ಲ, ಆಗಲೇ ಅವನನ್ನು ಮೈಲಿಗೆ ಅಂತ ಕರೆಯುವುದು. ಅದೇ ಒಂದು ಫ್ಯಾಮಿಲಿಯಲ್ಲಿ, ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಮರಣವನ್ನು ಹೊಂದಿದರೆ ಆ ಫ್ಯಾಮಿಲಿಗೆ 10 ದಿನ ಮೈಲಿಗೆ ಅಂತ ಹೇಳ್ತಾರೆ. ಯಾಕೆ ಮೈಲಿಗೆ ಅಂದರೆ ಆಗ ಅವನಲ್ಲಿ ದೇವರ ವಿಶೇಷ ಸನ್ನಿಧಾನ ಇರೋಲ್ಲ. ನೋಡಿ, ಈ ಕಾರಣದಿಂದಾಗಿ ಅವನು ಮೈಲಿಗೆ ಅಂತ ಪರಿಗಣನೆ ಏನು ಮಾಡುವಂಥದ್ದು. ಅದೇ ರೀತಿ ತಿಂಗಳಿಗೆ 3 ದಿನ ಹೆಣ್ಣುಮಕ್ಕಳು ರಜಸ್ವಲಯ ಆದಾಗ, ಅಂದರೆ ಮುಟ್ಟಾದಾಗ ಮೈಲಿಗೆ, ಯಾಕಂದರೆ ಆಗ ಅವಳಲ್ಲಿ ದೇವರ ಸನ್ನಿಧಾನ ವಿಶೇಷವಾಗಿರೋಲ್ಲ, ಅದಕ್ಕಾಗಿ ಅವಳನ್ನು ಮೈಲಿಗೆ ಅಂತ. ಅಂದರೆ ನೋಡಿ, ಮಡಿ ಮೈಲಿಗೆಯ ಕಾನ್ಸೆಪ್ಟ್ ಬಂದದ್ದೇ ಹೀಗೆ. ಇದನ್ನು ಭಾಗವತದಲ್ಲಿ ಕೃಷ್ಣನೇ ಸ್ಪಷ್ಟವಾಗಿ ಹೇಳ್ತಾನೆ. ಒಂದು ಬಟ್ಟೆ, ಆ ಬಟ್ಟೆ ಯಾವಾಗ ಮಡಿ ಆಗತ್ತೆ ಅಂತ ಹೇಳಿದ್ರೆ ನನ್ನ ಸನ್ನಿಧಾನ ಇದ್ದಾಗ. ಅದಕ್ಕಾಗಿ ನಿಜವಾಗಲೂ ಒಂದು ಬಳೆಯನ್ನು ನಾನು, ಬಟ್ಟೆಯನ್ನು ಕಪ್ಪು ಮಾಡಿ ಅಂದರೆ ಕೊಳೆ ಮಾಡಿ ಅದನ್ನು ನಾನು ಮಡಿ ಅಂತ ಉಟ್ಕೊಳ್ತೇನೆ ಅಂದರೆ ಖಂಡಿತ ಅದರಲ್ಲಿ ಮಡಿ ಇಲ್ಲ. ಯಾಕಂದರೆ ಕೊಳೆಯಾದ ವಸ್ತುವಿನಲ್ಲಿ ದೇವರು ಕೊಡೋಲ್ಲ. ಶುಚಿರುವೈ ದೇವಾಹ ಅಂತ ದೇವತೆಗಳು ತುಂಬ ಶುದ್ಧಿಯನ್ನು ಅಪೇಕ್ಷೆ ಪಡ್ತಾರೆ. ಅವರು ತುಂಬ ಕ್ಲೀನ್ ಅದನ್ನು ಇಷ್ಟಪಡ್ತಾರೆ. ಅದು ಯಾವ ರೀತಿ ಇರಬೇಕು ಅಂದರೆ ಕ್ಲೀನ್ ಅಂತ ಹೇಳಿದ ಕೂಡಲೇ ನಮಗೆ ಏನಂತ ಹೇಳಿದರೆ ಯಾವುದೊಂದು ಡಿಟರ್ಜೆಂಟ್ ಆಗಿ ತೊಳಿತೇವೆ, ಅದಕ್ಕೆ ಘಮ ಘಮ ಪರಿಮಳ ಬರುವಂತಹ ಏನೋ ಒಂದು ವಸ್ತು ಆಗ್ತೇವೆ, ಇದನ್ನಲ್ಲ. ಶುಚಿ ಅಂತ ಹೇಳಿದರೆ ಅದರ ಒರಿಜಿನಾಲಿಟಿ ಏನಿದೆ, ಆ ಸಹಜತೆ, ಅದನ್ನು ಹಾಗೆ ಉಳಿಸಿಕೊಳ್ಳು. ಅದನ್ನು ನೋಡಿ, ನಿಜವಾಗಲೂ ಒಂದು ಬಟ್ಟೆ, ಆ ಬಟ್ಟೆ ಶುಚಿ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ನಾವು ಅದನ್ನು ಯಾವ ರೀತಿ ತಯಾರು ಮಾಡ್ತಾರೆ, ತಯಾರು ಮಾಡಿದಾಗ ಅದರಲ್ಲಿ ಏನಾದರೂ ಪರಿಮಳ ಇತ್ತ, ವಾಸನೆ ಇತ್ತ, ಏನೂ ಇರಲಿಲ್ಲ, ಸಹಜತೆ, ಹಾಗೇ ಕಾಪಾಡ್ಕೊಂಡು ಬರಬೇಕು. ಅದಕ್ಕೆ ನಾವು ಆರ್ಟಿಫಿಷಿಯಲ್ ಅದಕ್ಕೆ ಪರಿಮಳ ಹಾಕುವುದು ಕೂಡ ಮಡಿಯಾಗುವುದಿಲ್ಲ, ಹಾಗೆಯೇ ಗಬ್ಬು ವಾಸನೆ ಬರುವುದು ಅದು ಮಡಿಯಾಗುವುದಿಲ್ಲ. ಮತ್ತು ಅದು ಅದರ ಸಹಜತೆಯನ್ನು ಕಾಪಾಡಿಕೊಳ್ಬೇಕು. ಪ್ರತಿಯೊಂದು ಕೂಡ ಅಷ್ಟೆ, ನಮ್ಮ ಮನಸ್ಸು ಕೂಡ ಅಷ್ಟೆ. ಮನಸ್ಸು ಶುದ್ಧ ಆಗಬೇಕು. ಹೇಗಂತ ಹೇಳಿದ್ರೆ ಮನಸ್ಸಿನ ಸಹಜತೆ ಏನಂದರೆ ಕಾಮ, ಕ್ರೋಧ, ಲೋಭ, ಮೋಹ ಇದನ್ನೆಲ್ಲ ಬಿಟ್ಟಿರುವುದು ಮನಸ್ಸಿನ ಸಹಜತೆ, ನ್ಯಾಚುರಾಲಿಟಿ. ನೋಡಿ, ಅದಕ್ಕಾಗಿಯೇ ಒಂದು ಮಗು ಹುಟ್ಟಿದಾಗ ಆ ಮಗುವಿಗೆ ಆಸೆ ಇದೆಯಾ, ಆ ಮಗುವಿಗೆ ಸಿಟ್ಟು ಬರ್ತದಾ, ಆ ಮಗುವಿಗೆ ಏನಾದರೂ ಮೋಹ ಇದೆಯಾ, ಯಾರ ಮೇಲಾದರೂ ದ್ವೇಷ ಇದೆಯಾ, ಏನೂ ಇಲ್ವಲ್ಲ. ಇದು ಯಾರಿಗೆ ಅಂದರೆ ಬೇರೆಯವ್ರಿಗೆ ಹೇಳ್ತಾ ಇರೋದಲ್ಲ, ನಮಗೆ. ನಾವು ಹುಟ್ಟಿದಾಗ ಪುಟ್ಟ ಮಗುವಾಗಿ ಅಮ್ಮನ ಪಕ್ಕದಲ್ಲಿ ಮಲಗಿರ್ತೇವೆ, 1 ತಿಂಗಳಿನವರೆಗೆ ಏನಾದರೂ ಇರ್ತದ, ಏನಿರಲ್ಲ. ಆಮೇಲೆ 3-4 ತಿಂಗಳಾದಮೇಲೇ ಗೊತ್ತಾಗೋದು, ಚೂರು ಚೂರೇ ಆಸೆ ಬರುವುದು, ದ್ವೇಷ ಹುಟ್ಕೊಳ್ಳೋದು ಎಲ್ಲ ಆಮೇಲೆ ಬರುವುದು. ಅಂದರೆ ಇದು ಮನಸ್ಸಿನ ಸಹಜತೆ ಅಲ್ಲ, ಆಮೇಲೆ ಬಂದು ಸೇರಿಕೊಂಡಿದ್ದು. ಅದಕ್ಕೆ ಮನಸ್ಸು ತನ್ನ ಸಹಜತೆಯನ್ನು ಕಾಪಾಡಿಕೊಳ್ಬೇಕು, ಅದು ಶುಚಿ. ಹೀಗೆ ಶುಚಿತ್ವವನ್ನು, ಆಂತರಿಕ ಶುಚಿತ್ವ, ಬಾಹ್ಯ ಶುಚಿತ್ವ ಇದನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ, ಅದು ಬೇಕಾಗಿರುವಂಥದ್ದು. ಹಾಗೆ ದಕ್ಷ, ಈ ದಕ್ಷತೆ ಅಂತ ಹೇಳಿದ್ರೆ ಏನಂದರೆ ಮನುಷ್ಯ ಯಾವತ್ತೂ ಕೂಡ ತಾನು ಕೇಪಬಲ್ ಆಗಿರಬೇಕು. ಯಾವುದರಲ್ಲಿ ದಕ್ಷನಾಗಿರಬೇಕು ವಿಶೇಷವಾಗಿ ಅಂತ ಹೇಳಿದ್ರೆ ಭಗವಂತನ ಕಾರ್ಯದಲ್ಲಿ. ಇಲ್ಲಿ ದಕ್ಷ, ಅವನಿಗೆ ಒಳ್ಳೆ ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ ಹೌದು, ಯಾವುದೋ ಒಂದು ಆಟದಲ್ಲಿ ಫಸ್ಟ್ ಬರ್ತಾನೆ ಅದರಲ್ಲೆಲ್ಲ ಇಲ್ಲಿ ಹೇಳ್ತಾ ಇರೋದು. ಮತ್ತು ದೇವರ ಕೆಲಸ ಮಾಡುವುದರಲ್ಲಿ ಅವನು ದಕ್ಷನಾಗಿರಬೇಕು. ಇವಾಗ ದೇವರ ಸ್ತೋತ್ರ ಇರ್ಬೋದು, ದೇವರ ಪದ್ಯ ಇರ್ಬೋದು, ದೇವರ ಬಗ್ಗೆ ಹೇಳುವುದಿರ್ಬೋದು, ದೇವರ ಧ್ಯಾನ ಇರ್ಬೋದು, ದೇವರನ್ನು ಕುರಿತು ಉಪವಾಸ ಮಾಡುವುದಿರ್ಬೋದು. ಈ ರೀತಿ ದೇವರಿಗೆ ಸಂಬಂಧಪಟ್ಟ ಯಾವುದೇ ಕೆಲಸದಲ್ಲಿಯೂ ಕೂಡ ಆ ವ್ಯಕ್ತಿ ತಾನು ಪರ್ಫೆಕ್ಟ್ ಆಗಿರ್ತಾನೆ. ಅಂಥ ವ್ಯಕ್ತಿಯನ್ನು ದಕ್ಷ ಅಂತ ಕರೆಯುವುದು, ಅದು ದೇವರಿಗೆ ಇಷ್ಟ ಅಂತ ಹೇಳಿದರೆ ಯಾವುದೇ ಒಂದು ಕೆಲಸವನ್ನು ಅವನಿಗೆ ವಹಿಸಿಕೊಟ್ರೆ ಅಷ್ಟು ಚೆನ್ನಾಗಿ ಮಾಡ್ತಾನೆ. ನೋಡು, ಅದಕ್ಕೆ ದೇವರಿಗೆ ಇಷ್ಟವಾದದ್ದು, ಯಾಕಂದರೆ ಅವನು ದಕ್ಷ ಇದ್ದಾನವನು, ಇದು ಬೇಕಾದದ್ದು. ಇದು ಕೂಡ ಭಗವದ್ಭಕ್ತಿಯ, ಭಗವಂತನ ಆರಾಧನೆಯ ಒಂದು ಅಂಗ. ನೋಡಿ, ಅದಕ್ಕಾಗಿಯೇ ನಮ್ಮಲ್ಲಿ ಏನಂದರೆ ಎಲ್ಲ ಭಕ್ತಿ ಎಲ್ಲ ಮಾಡ್ತಾರೆಲ್ಲ ಸರಿಯೇ, ಆದರೆ ಅಯ್ಯೋ ಒಂಚೂರು ಆ ಕೆಲಸ ಮಾಡ್ತೀರಾ, ದೇವ್ರ ಕೆಲಸ ಮಾಡ್ತೀರೋ, ಅಯ್ಯೋ ನನಗಾಗಲ್ಲಪ್ಪ, ಆಗಲ್ಲ, ನೀನು ಪ್ರಯೋಜನ ಇಲ್ಲ. ಯಾಕಂದರೆ ದೇವರಿಗೆ ನಿನ್ನನ್ನು ದೇವರು ನಿನ್ನನ್ನು ಮೆಚ್ಚುವುದಿಲ್ಲ. ದೇವರು ಮೆಚ್ಚಬೇಕಾ, ನೀನು ಒಳ್ಳೆ ದಕ್ಷನಾಗಿರಬೇಕು. ಅಂದರೆ ದೇವರ ಕಾರ್ಯವನ್ನು ಮಾಡುವುದರಲ್ಲಿ ನೀನು ಪರ್ಫೆಕ್ಟ್ ಆಗಿರಬೇಕು, ನಿಪುಣನಾಗಿರಬೇಕು. ಇನ್ನು ಉದಾಸೀನ ಅಂತ ಹೇಳ್ತಾರೆ. ಉದಾಸೀನ ಅಂತ ಹೇಳಿದ್ರೆ ಇವಾಗ ತಾನು ಮಾಡಬೇಕಾದದ್ದು
ಮಾಡಬೇಕಾದಂತಹ ಕೆಲಸ. ಆ ಕೆಲಸದಲ್ಲಿ ತಾನು ಯಾವತ್ತೂ ಔದಾಸೀನ್ಯವನ್ನು ತೋರಿಸುವುದು. ಔದಾಸೀನ ಅಂತ ಹೇಳಿದ್ರೆ ಸೋಮಾರಿತನ ಅಂತ ಕಾಣಿಸ್ತದೆ, ಸಾಮಾನ್ಯವಾಗಿ ಸೋಮಾರಿತನ ಅಂತ ಅದನ್ನು ಹೇಳ್ತಾ ಇರೋದಲ್ಲ ಇಲ್ಲಿ. ಇಲ್ಲಿ ಉದಾಸೀನ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಯಾವುದನ್ನು ಹಚ್ಚಿಕೊಳ್ಳದೇ ಇರುವಂಥದ್ದು. ನೋ ಅಟ್ಯಾಚ್ಮೆಂಟ್, ಯಾವುದೇ ಅಂದರೆ ದೇವರನ್ನು ಬಿಟ್ಟು, ದೇವರಿಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಬಿಟ್ಟು ಉಳಿದಂತೆ ನಾವು ಹೆಚ್ಚು ಹಚ್ಚಿಕೊಳ್ಳದೇ ಇರುವುದೇ ಒಳ್ಳೆಯದು ಜಗತ್ತಿನಲ್ಲಿ, ಅಥವಾ ಎಷ್ಟು ಬೇಕೋ ಅಷ್ಟೇ ಹಚ್ಚಿಕೊಳ್ಬೇಕು. ಉಳಿದಂತೆ ನಾವು ಉದಾಸೀನರಾಗಿರಬೇಕು, ನೆಗ್ಲೆಕ್ಟ್ ಮಾಡಿಬಿಡಬೇಕು. ಉದಾಹರಣೆಗೆ ಹೇಳುವುದಾದರೆ, ಇವಾಗ ಯಾರೋ ನಮ್ಮ ಬಗ್ಗೆ ಬೈತಾ ಇದ್ದಾರೆ ಅಂತ ತಿಳ್ಕೊಳ್ಳಿ, ಅದನ್ನೇ ನಾನು ದೊಡ್ಡ ಮಾಡಿಕೊಂಡು ಹೌದಾ ನನಗೆ ಬೈತಾ ಇದ್ದಾರ ಅವ್ರಿಗೆ ಹಾಗೆ ಮಾಡ್ತೇನೆ ಹೀಗೆ ಮಾಡಿ, ಇಲ್ಲ ಅದನ್ನು ನೆಗ್ಲೆಕ್ಟ್ ಮಾಡಿಬಿಡಿ. ಯಾಕಂದೇಳಿದ್ರೆ ಅದು ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಅವನಿಗೂ ದೇವರಿಗೂ ಸಂಬಂಧಪಟ್ಟ ವಿಷಯ, ನನಗೆ ಯಾಕೆ ತಲೆಬಿಸಿ ಮಾಡಿಕೊಳ್ಬೇಕು. ನೋಡಿ, ಹೀಗೆ ವಾಸ್ತವಿಕವಾಗಿ ನಾವು ನಿಜವಾದ ದೇವರ ಭಕ್ತ ದೇವರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ತಾನೆ, ದೇವರನ್ನು ಮಾತ್ರ ಹಚ್ಚಿಕೊಳ್ತಾನೆ, ದೇವರ ಭಕ್ತರನ್ನು ಹಚ್ಚಿಕೊಳ್ತಾನೆ, ಉಳಿದಂತೆ ಉದಾಸೀನ ಮಾಡಿಬಿಡ್ತಾನೆ. ಇವಾಗ ಎಲ್ಲಿವರೆಗೆ ಅಂತ ಹೇಳಿದ್ರೆ, ದೇವರ ಆರಾಧನೆಯನ್ನು ಮಾಡ್ತಾ ಇದ್ದಾನೆ. ಜೀವನದಲ್ಲಿ ತುಂಬ ಕಷ್ಟ ಇದೆ, ಅಯ್ಯೋ ಕಷ್ಟ ಇದೆಯಲ್ವಾ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋದಿಲ್ಲ ಅವನು, ಮತ್ತು ಅಲ್ಲಿ ಉದಾಸೀನಾಗಿಬಿಡ್ತಾನೆ. ಅಂದರೆ ನೆಗ್ಲೆಕ್ಟ್, ದೇವರೇ ನೀನು ಕೊಟ್ಟಿಯ ಸಿಗ್ತದೆ, ನನ್ನ ಪಾಲಿನ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೇನೆ, ನೀನು ಏನು ಹೇಳಿದ್ಯಾ ಅದನ್ನು ನಾನು ಮಾಡ್ತಾ ಇದ್ದೇನೆ, ಉಳಿದದ್ದು ನಿನಗೆ ಬಿಟ್ಟದ್ದು, ಕೊಡ್ತೀಯ ಸ್ವೀಕಾರ ಮಾಡ್ತೇನೆ, ಇಲ್ಲ ಉಪವಾಸ ಇರ್ತದೆ. ನೋಡಿ, ಈ ರೀತಿ ಇಂಥ ವಿಷಯಗಳಲ್ಲಿ ತಾನು ಉದಾಸೀನಾಗಿರುವುದು ದೇವ್ರ ವಿಷಯದಲ್ಲ. ಗತವ್ಯಥ ಇನ್ನೊಂದೇನು ಅಂತ ಹೇಳಿದ್ರೆ, ಯಾವತ್ತು ಮನುಷ್ಯ ವ್ಯಥೆಯನ್ನು ಬಿಡಬೇಕಾದದ್ದು ಅಂತ ಹೇಳ್ತಾನೆ. ಅಂತ ಹೇಳಿದ್ರೆ ದುಃಖವನ್ನು ಬಿಡಬೇಕಾದದ್ದು. ದುಃಖವನ್ನು ಬಿಡುವುದು ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಎಂಥ ಸಂದರ್ಭದಲ್ಲೂ ಕೂಡ ತಾನು ಕಂಗೆಡದೇ ಇರುವಂಥದ್ದು. ಅಂತ ಹೇಳಿದ್ರೆ ಕಂಗೆಡುವಂಥದ್ದು ಅಂತ ಹೇಳಿದ್ರೆ ಏನು, ಏನೋ ಒಂದು ಕಷ್ಟ ಬಂತು ಅಂತ ತಿಳ್ಕೊಳ್ಳಿ, ಕಷ್ಟ ಬಂತು ಅಂತ ಹೇಳಿದ ಕೂಡಲೇ ಒದಾಡ್ಲಿಕ್ಕೆ ಶುರು ಮಾಡಿದ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಏನು ಮಾಡೋ, ಅಯ್ಯೋ ಅದನ್ನು ಮಾಡೋಣ ಇದನ್ನು ಮಾಡೋಣ ಹಾಗೆ ಹೀಗೆ ಏನು ಗೊತ್ತಾಗದೆ ಕೂತ್ಕೊಂಡ್ಬಿಡೋದು. ಇಲ್ಲ, ಹಾಗಿರಬಾರ್ದು ವಾಸ್ತವಿಕವಾಗಿ. ಮತ್ತೇನಂತ ಹೇಳಿದ್ರೆ, ಎಂಥ ವ್ಯಥೆ ಬಂದರೂ ಕೂಡ, ಎಂಥ ದುಃಖ ಬಂದರೂ ಕೂಡ ಮನಸ್ಸಿಗೆ ನಾವು ಯಾವತ್ತೂ ಕ್ಲೇಶವನ್ನು ಮಾಡಿಕೊಳ್ಬಾರದು, ಮನಸ್ಸಿಗೆ ದುಃಖವನ್ನು ಮಾಡಿಕೊಳ್ಬಾರದು. ಮತ್ತೇನಂದರೆ, ಮನಸ್ಸಿನಲ್ಲಿ ಭರವಸೆಯನ್ನು ಇಟ್ಕೊಳ್ಬೇಕು, ಯಾಕಂದರೆ ಭರವಸೆಯಿಂದಲೇ ಸಾಧನೆ ಸಾಧ್ಯವಾಗು. ಯಾರಿಗೆ ಭರವಸೆ ಇಲ್ಲ ಅವನಿಗೇನೂ ಸಾಧನೆಯನ್ನು ಮಾಡೋಲ್ಲ. ಯಾಕಂತ ಹೇಳಿದ್ರೆ, ದೇವರು ಅಂತ ನಾವು ನಂಬುದೇ ಭರವಸೆಗೋಸ್ಕರ. ನೋಡಿ, ವಾಸ್ತವಿಕವಾಗಿ ದೇವರಿರುವುದೆ ಭರವಸೆ ಕೊಡಲಿಕ್ಕೋಸ್ಕರ ನಾನಿದ್ದೇನಯ್ಯ. ನೋಡಿ, ಅರ್ಜುನ ಹತಾಶನಾಗಿ ಯುದ್ಧವನ್ನು ಕೈಚೆಲ್ಲಿ ಕೂತ, ನನಗಾಗೋಲ್ಲ ನಾನು ಯುದ್ಧ ಮಾಡೋಲ್ಲ ಅಂತ. ಆದರೆ ಭರವಸೆ ಕೊಟ್ಟವನೇ ಕೃಷ್ಣ ತಾನೇ, ನಾನಿದ್ದೇನೆ ಯಾಕೆ ಹೆದರ್ತಾ ಇದ್ದೀಯಾ, ಯುದ್ಧ ಮಾಡು ಯುದ್ಧ ಮಾಡು ಅಂತ. ಹಾಗೆ ದೇವರೇ ಭರವಸೆ. ನೋಡಿ, ಅದಕ್ಕಾಗಿಯೇ ಜೀವನದಲ್ಲಿ ಯಾವತ್ತೂ ವ್ಯಥೆ ಪಟ್ಟುಕೊಂಡು ಕೂತ್ಕೊಳ್ಬೇಡ. ಮತ್ತೇನೆಂದರೆ, ದೇವರಲ್ಲಿ ಭರವಸೆ ಇಟ್ಕೋ, ಇಲ್ಲ ದೇವರು ನನ್ನ ಉದ್ಧಾರ ಮಾಡ್ತಾನೆ, ದೇವರು ನನ್ನನ್ನು ಕೈ ಬಿಡುವುದಿಲ್ಲ, ಒಂದಲ್ಲ ಒಂದು ದಿನ ನಾನು ಉದ್ಧಾರ ಮಾಡೇ ಮಾಡ್ತಾನೆ. ಈ ನಂಬಿಕೆಯನ್ನಿಟ್ಕೋ, ಈ ಭರವಸೆಯನ್ನಿಟ್ಕೋ, ಖಂಡಿತವಾಗಿ ಕೂಡ ನಾವು ದುಃಖವನ್ನು ವ್ಯಥೆಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಉಂಟೇ ಉಂಟು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಬೇರೆಯವರು ನಮಗೇನೇ ಕೆಟ್ಟದ್ದು ಮಾಡಲಿ, ತಲೆ ಕೆಡಿಸ್ಕೊಳ್ಬಾರ್ದು, ಮಾಡ್ಕೊಳ್ತಾ ಇರಲಿ, ಅವ್ರ ಪಾಡಿಗೆ ಮಾಡ್ತಾ ಇರಲಿ, ಏನು ಮಾಡ್ತಾರೋ ಮಾಡಲಿ, ನೋಡೋಣ ದೇವರಿದ್ದ ನನ್ನನ್ನು ರಕ್ಷಣೆ ಮಾಡುವವನು ದೇವರು. ನೋಡಿ, ಇದು ಬಹಳ ಮುಖ್ಯವಾಗಬೇಕಾದದ್ದು. ಹಾಗೆ ಸರ್ವಾರಂಭ ಪರಿತ್ಯಾಗಿ, ಸರ್ವಾರಂಭ ಪರಿತ್ಯಾಗಿ ಅಂತ ಹೇಳಿದರೆ, ವಾಸ್ತವಿಕವಾಗಿ ಭಗವದ್ಭಕ್ತ ಯಾವ ರೀತಿ ಇರ್ತಾನೆ ಅಂತ ಹೇಳಿದರೆ, ತನ್ನ ಜೀವನದಲ್ಲಿ ದೇವರಿಗೆ ಸಂಬಂಧಪಟ್ಟದ್ದನ್ನು ಬಿಟ್ಟು ಉಳಿದ ಯಾವುದೇ ಲೋಕದ ವಿಷಯಗಳಿಗೆ ತಲೆ ಹಾಕ್ಲಿಕ್ಕೆ ಹೋಗಲ್ಲ, ಅಂಥ ಕೆಲಸಗಳನ್ನು ಮಾಡಲಿಕ್ಕೂ ಹೋಗಲ್ಲ ಅಂತೇವೆ, ಏನು ಮಾಡಲಿಕ್ಕೆ ಹೋಗಲ್ಲ. ಸರ್ವಾರಂಭ ಪರಿತ್ಯಾಗಿ ಅಂದರೆ, ಭಗವಂತನಿಗೆ ಸಂಬಂಧಪಡದ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೋಗಲ್ಲ ಅವನು, ಅಂಥ ವ್ಯಕ್ತಿ. ಅಥವಾ ಸರ್ವಾರಂಭ ಪರಿತ್ಯಾಗಿ ಇನ್ನೊಂದೇನು ಅಂತ ಹೇಳಿದರೆ, ಯಾವುದೇ ಭಗವಂತನಿಗೆ ಪ್ರೀತಿಯಾಗದಂತಹ ಕರ್ಮ ಏನಿದೆ, ಕರ್ಮ ಮಾಡೋಲ್ಲ. ಮಾಡುವ ಯಾವ ದಿವಾಗ ದೇವ್ರ ಪ್ರೀತಿಗೋಸ್ಕರ ಕರ್ಮ ಮಾಡ್ತಾನೆ, ಅದರಲ್ಲಿ ಯಾವುದೇ ಫಲದ ಅಪೇಕ್ಷೆ ಇಟ್ಕೊಳ್ಳಲ್ಲ. ಅಂದರೆ ಫಲದ ಅಪೇಕ್ಷೆ ಇಟ್ಕೊಳ್ಳಲ್ಲ ಅಂದರೆ, ದೇವರಿಗೋಸ್ಕರ ಇವನು ಮಾಡ್ದ, ಪೂಜೆ ಮಾಡ್ದ, ಪುನಸ್ಕಾರ ಮಾಡ್ದ, ಎಲ್ಲ ಮಾಡಿದ, ಮಾಡಿದ ಮೇಲೆ ಆಮೇಲೆ ಮನಸ್ಸಲ್ಲಿ ಪ್ರಶ್ನೆ ಬರ್ತದೆ ಇವನಿಗೆ, ಅಲ್ಲ ನಾನು ಇಷ್ಟೆಲ್ಲ ಪೂಜೆ ಮಾಡಿದ್ನಲ್ವ, ಇಷ್ಟೆಲ್ಲ ಜಪ ಮಾಡಿದ್ನಲ್ವ, ನನಗೇನಾಯಿತು, ಇನ್ನೂ ಕಷ್ಟದಲ್ಲೇ ಇದ್ದೇನಲ್ವ,
ನನಗೇನು ದೇವರು ಒಳ್ಳೇದು ಮಾಡೇ ಇಲ್ವಲ್ಲ, ಹಾಗಿದ್ರೆ ನೀನು ಫಲದ ಅಪೇಕ್ಷೆ ಇಟ್ಕೊಂಡಿದ್ಯಾ? ಇದನ್ನು ಬಿಡು. ಮತ್ತೇನೆಂದರೆ ನಾನು ಮಾಡಿದೆ ಯಾಕಂದರೆ ದೇವರು ಕೊಡ್ತಾನೆ ಅಂತಲ್ಲ, ಅದು ಕೊಡ್ತಾನೆ ಇದು ಕೊಡ್ತಾನೆ ಅಂತಲ್ಲ, ಮತ್ತು ಈಗಾಗಲೇ ಏನು ಕೊಟ್ಟಿದ್ದಾನೆ ಅದರ ಕೃತಜ್ಞತೆಯನ್ನು ಅರ್ಪಣೆ ಮಾಡಲಿಕ್ಕೆ ನಾನು ಮಾಡ್ತಾ ಇರುವಂಥದ್ದು. ದೇವರು ನಮಗೆ ಈಗಾಗಲೇ ಬೇಕಾದಷ್ಟು ಕೊಟ್ಟಿದ್ದಾನೆ. ಏನು ಅಂತ ಹೇಳಿದ್ರೆ ಈ ಜೀವನವೇ ದೇವರು ಕೊಟ್ಟಿರುವಂತಹ ದೊಡ್ಡ ಬಹುಮಾನ ನಮಗೆ ಅಂತ ಹೇಳಿದ್ರೆ ಈ ಬದುಕು, ಈ ಜೀವನ, ಈ ಗಟ್ಟಿಮುಟ್ಟಾದ ದೇಹ, ಸುದೃಢವಾದ ಇಂದ್ರಿಯಗಳು, ಇದೆಲ್ಲ ದೇವರು ಕೊಟ್ಟಿದ್ದಾನೆ. ಅಂತಹ ದೇವರಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸೋದು ಬೇಡ ತಾನೆ? ಅದಕ್ಕೋಸ್ಕರ ಆ ಕೃತಜ್ಞತೆಯನ್ನು ಅರ್ಪಿಸುವ ಅದಕ್ಕಿಂತ ಹೆಚ್ಚಿನದು ಯಾವುದೇ ಫಲದ ಅಪೇಕ್ಷೆಯನ್ನು ಇಟ್ಕೊಳ್ಳದೇ ಇರುವಂಥದ್ದು. ಇದು ಸರ್ವಾರಂಭ ಪರಿತ್ಯಾಗಿ ಅನ್ನೋದಕ್ಕೆ ಅರ್ಥ. ಅಥವಾ ಇನ್ನೊಂದು ಏನು ಅಂತ ಹೇಳಿದ್ರೆ, ಸರ್ವಾರಂಭ ಪರಿತ್ಯಾಗಿ ಅಂತ ಹೇಳಿದರೆ ಯಾವುದೇ ಒಂದು ಕರ್ಮವನ್ನು ಮಾಡಿದರೂ ಕೂಡ ಕಡೆಗೆ ಅದನ್ನು ದೇವರಿಗೆ ಅರ್ಪಣೆಯನ್ನು ಮಾಡು. ದೇವರೇ ನೀರು ಮಾಡಿಸಿದ್ಯಾ, ನೀನು ಮಾಡಿಸಿದ್ದನ್ನು ನಾನು ಮಾಡಿದ್ದೇನಷ್ಟೆ, ಹೊರತು ನಾನೇ ಮಾಡಿದ್ದಲ್ಲ. ನಾನೇ ಮಾಡಿದ್ದು ಅಂತ ಹೇಳೋದು ತಪ್ಪು, ಮತ್ತು ನಾನೂ ಮಾಡಿದಷ್ಟೆ ಅಂದರೆ ನೀನು ಮಾಡಿಸಿದ್ದನ್ನು ನಾನು ಮಾಡಿದೆ ಅಷ್ಟೆ. ನೋಡಿ, ಹೀಗೆ ನಾವು ತಿಳ್ಕೊಳ್ಳುವಂಥದ್ದು ಇದು ಕೂಡ ಸರ್ವಾರಂಭ ಪರಿತ್ಯಾಗಿ. ಯಾರೀತಿ ಇರ್ತಾನೋ ಇವನು ಮದ್ಭಕ್ತ, ಯಹ ಸಹ ಮದ್ಭಕ್ತ, ಅಂಥವನು ನನ್ನ ಭಕ್ತನಾಗಿರ್ತಾನ. ಭಕ್ತನಾಗಿ ಯಾಕಂದರೆ ಭಕ್ತನಲ್ಲಿ ಮಾತ್ರ ನಾವು ಇಂಥ ಗುಣಗಳನ್ನು ಕಾಣಲಿಕ್ಕೆ ಸಾಧ್ಯ. ಅಂಥವನೇ ಮೇ ಪ್ರಿಯ, ನನಗೆ ತುಂಬ ಇಷ್ಟನಾದವನು. ಭಕ್ತ ನನಗೆ ತುಂಬ ಇಷ್ಟ. ಆ ಭಕ್ತ ಹೇಗಿರ್ತಾನೆ, ಅವನ ಬದುಕು ಈ ರೀತಿ ಇರ್ತದೆ, ಅವನ ನಡೆ ನುಡಿಗಳು ಈ ರೀತಿ ಇರ್ತದೆ ಅನ್ನುವುದನ್ನು ಕೃಷ್ಣ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾನೆ. ಇದರ ಮೂಲಕ ನಾವು ತಿಳ್ಕೊಳ್ಬೇಕಾದದ್ದು ನಾವು ಎಷ್ಟು ಭಕ್ತರಾಗಿದ್ದೇವೆ, ಇನ್ನು ನಾವು ಎಷ್ಟು ಭಕ್ತರಾಗಬೇಕಾಗಿದೆ ದೇವರ ಬಗ್ಗೆ ಅಂದರೆ ಇದು ಆತ್ಮವಿಮರ್ಶೆಯ ಕಾಲ. ಭಗವದ್ಗೀತೆ ನಮ್ಮನ್ನು ಆತ್ಮವಿಮರ್ಶೆಗೆ ಬಿಡ್ತಾ ಇದೆ. ಮಾಡ್ಕೋ, ನಿನ್ನ ಆತ್ಮವಿಮರ್ಶೆಯನ್ನು ಮಾಡ್ಕೋ, ನಿನಗೇನು ರಿಪೇರಿ ಮಾಡ್ಕೊಳ್ಬೇಕಾಗಿದೆ ನೋಡು ಅಂತ ಇನ್ನೂ ಕೃಷ್ಣ ಮುಂದೆ ತಿಳಿಸ್ಕೊಂಡು ಹೋಗ್ತಾನೆ. ಅದೇನು ಅಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರಗದ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.